Rolling action! ಕ್ಲಾಸ್ ನೀನು ಹೇಗಿದೆಯಾ ಸೂಪರ್ ಮಗ ಫುಲ್ ಬ್ಯುಸಿ ಇರಬೇಕು ಶೂಟಿಂಗಲ್ಲಿ ಮೂರು ವರ್ಷದಿಂದ ಮಾಡ್ತಾನೆ ಅಲ್ಲ ಬಟ್ ಒಂದು ಒಳ್ಳೆ ಮಾಸ್ಟರ್ ಪೀಸ್ ರೆಡಿ ಆಗಬೇಕಾದ್ರೆ ಟೈಮ್ ಆಗೇ ಆಗುತ್ತೆ ಡೆಫಿನೆಟ್ ಸಾಂಗ್ಸ್ ಮಾತ್ರ ಅದ್ಭುತವಾಗಿದೆ ನಾನು ಅದು ತುಂಬ ಫಿದಾಗೋದೆ ಆ ಸಾಂಗ್ ಕೇಳಿ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರೀಲಿ ರೆಕಾರ್ಡ್ ಅನ್ಸುತ್ತೆ ಅದು ವ್ಯೂಸು ಯೂಟ್ಯೂಬಲ್ಲಿ ಹೌದು ಏನಂತಂದರೆ ಈ ಸತಿ ಅದು ಸ್ಟ್ಯಾಂಡಲ್ ಒನ್ ರೆಕಾರ್ಡ್ ಆಗಿದೆ ಫೋರ್ ಮಂತ್ಸಲ್ಲಿ ಒನ್ ಫಾರ್ಟಿ ಏಟ್ ಮಿಲಿಯನ್ ವ್ಯೂಸು ತೆಲುಗು ಅಲ್ಲೂ ಕೂಡ ಒನ್ ತಿಂಗಳಲ್ಲಿ ಥರ್ಟಿ ಮಿಲಿಯನ್ ವ್ಯೂಸ್ ಆಗಿದೆ ಡೆಫಿನೆಟ್ ಆಗಿ ದೇವೃದಯ ಅಲ್ಲ ಮತ್ತು ದೊಡ್ಡ ಸರ್ಪ್ರೈಸ್ ಅಂದರೆ ಚಂದನ್ ಶೆಟ್ಟಿ ಕೈಲಿ ಮ್ಯೂಸಿಕ್ ಮಾಡಿಸಿದ್ದೆ ನಾವೆಲ್ಲ ಅಂದ್ಕೊಂಡಿರಲಿಲ್ಲ ಚಂದನ್ ಕೈಲಿ ಮ್ಯೂಸಿಕ್ ಮಾಡಿಸ್ಬೋದು ಅಂತ ಬಟ್ ವೆರಿ ಗುಡ್ ಅಟೆಂಪ್ಟ್ ಇಲ್ಲ ನಿಜವಾಗೂ ಒಳ್ಳೆ ಎನರ್ಜೆಟಿಕ್ ಯಂಗ್ಸ್ಟರ್ ಅವನು ಹೊಸ ಐಡಿಯಾಸ್ ಇದೆ ಸೊ ಹಾಗಾಗಿ ಈ ಸಬ್ಜೆಕ್ಟ್ಗೆ ಈ ಅವನಿಗೆ ಆಗಿ ಕಾಂಫರ್ಟಬಲ್ ಆಗ್ತಾನೆ ಅಂತ ನೋಡಿ ಹಾಕಿದ್ದು ಮತ್ತೆ ಬೇರೆ ಸಮಸ್ಯೆಗಳು ನಿನ್ನ ಮೀಟ್ ಮಾಡಬೇಕು ಅಂದ್ರೆ ನಿನ್ನ ಸಿನಿಮಾ ನೋಡಿದೆ ನಾನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ನನ್ನ ಮಕ್ಕಳೆಲ್ಲ ಮನೇಲಿದ್ದಾಗ ಅಧ್ಯಕ್ಷ ತುಂಬಾ ಖುಷಿ ಆಯ್ತು ಅವಾಗಿಂದ್ರೆ ಮಾತಾಡಬೇಕು ಮಾತಾಡ್ಬೇಕು ಅನ್ಸ್ತಾಯ್ತು ಟೈಮ್ ಆಗಿರ್ಲಿಲ್ಲ ಸೊ ಇವಾಗ ಸಿಕ್ತು ಫೋನ್ ಫೋನಲ್ಲಿ ಮಾತಾಡೋದಕ್ಕಿಂತ ನಾನು ಆಗಿಗೂ ನನ್ಗೆ ಚೆನ್ನಾಗಿ ಇದೆ ನಿಮ್ಮ ನವಗ್ರಹ ಡಿಸ್ಕಶನ್ ಮಾಡ್ತಾ ಇದೀನಿ ನಮ್ಮ ಅಲ್ವಾ ಸೊ ನವಗ್ರಹ ಇದೆಯಾ ನವಗ್ರಹ ಟೈಮಲ್ಲಿ ಎರಡು ಸಬ್ಜೆಕ್ಟ್ ಮಾಡಿದ್ದು ಒಂದು ರೋಸ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಒಂದು ನವಗ್ರಹ ಎಕ್ಸಾಕ್ಟ್ಲಿ ಎರಡಕ್ಕೂ ಟೈಟಲ್ ನಾನೇ ಡಿಸೈನ್ ಡಿಸೈನ್ ಮಾಡಿಕೊಟ್ಟಿದ್ದೆ ಸೊ ರೋಸ್ ಬದಲು ನವಗ್ರಹ ಅಂತ ಇದು ಮಾಡಿದೆ ಬಟ್ ನಿಜವಾಗ್ಲೂ ಮಗ ಇವತ್ತವರ್ಗು ಆ ಥರದ್ದೊಂದು ಸಿನಿಮಾನ ಯಾರೂ ಅಟೆಂಪ್ಟ್ ಮಾಡಲಿಲ್ಲ ಯಾಕಂದರೆ ಆಗಿರ್ಬೋದು ಆಮೇಲೆ ಒಂಬತ್ತು ಜನ ದಿಗ್ಗಜರು ಅವ್ರ ಮಕ್ಕಳನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡಿ ಆಮೇಲೆ ಬೆಸ್ಟ್ ಪಾರ್ಟ್ ಅಂತಂದರೆ ಅದರೊಳಗೆ ದರ್ಶನ್ ನೆಗೆಟಿವ್ ರೋಲಲ್ಲಿ ಬಂದಿದ್ದೇ ಬೆಸ್ಟ್ ಪಾರ್ಟ್ ಮಿಕ್ಕಿದವ್ರನ್ನೆಲ್ಲರನ್ನೂ ಹೀರೋ ಮಾಡಿ ಅವತ್ತಿನ ಸೂಪರ್ ಸ್ಟಾರು ದರ್ಶನ್ ನೆಗೆಟಿವ್ ರೋಲ್ಗೆ ಬಂದಿದ್ದು ನೀನು ಹೆಂಗ್ ಮಾಡಿದೆ ಇಲ್ಲ ಆಕ್ಚುಲಿ ನವಗ್ರ ಕತೆ ಮಾಡಿದಾಗ ತರುಣ್ ಕೇಳು ಅವನು ಕ್ಲಿಯರ್ ಆಗಿ ಗೊತ್ತಿದ್ರ ಬಗ್ಗೆ ನವಗ್ರ ಕತೆ ಮಾಡಿದಾಗ ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ದರ್ಶನ್ಗೆ ಅಂದ್ಕೊಂಡಿರ್ಲಿಲ್ಲ ಫಸ್ಟ್ ನನ್ನ ಐಡಿಯಾ ಇದ್ದಿದ್ದು ಜಗು ಕ್ಯಾರೆಕ್ಟರ್ ವಿನೋದ್ ಪ್ರಭಾಕರ್ ಮಾಡಬೇಕು ಭರತ್ ಅನ್ನೋ ಐ ಪಿ ಎಸ್ ಆಫೀಸರ್ ಇಂಟರ್ವ್ಯೂಲ್ ಬಂದ್ರೆ ಅದು ದರ್ಶನ್ ಕೈಲಿ ಮಾಡಿಸ್ಬೇಕು ಅಂತ ಬಟ್ ದರ್ಶನಕ್ಕೆ ಕತೆ ಕೇಳಿಬಿಟ್ಟು ಇಲ್ಲ ನಾನು ಈ ನೆಗೆಟಿವ್ ರೋಲ್ ಮಾಡ್ತೀನಿ ಬಟ್ ನಾನು ಅದಕ್ಕಿಂತ ಮುಂಚೆಲೇ ವಿನೋದ್ಗೆ ಹೇಳ್ಬಿಟ್ಟಿದೆ ವಿನೋದ್ ಈ ಥರ ಒಂದು ಇದೆ ಆ ಕ್ಯಾರೆಕ್ಟ್ರು ನಿಮ್ಮ ಕೈಯಲ್ಲಿ ಮಾಡಿಸ್ಬೇಕು ಹಂಗೇಗ ಸೊ ವಿನೋದ್ ಕತೆ ಕೇಳೋಣ ಆಮೇಲೆ ವಿಲ್ ಡಿಸೈಡ್ ಹಂಗೆ ಹಂಗೆ ಅಂದರೆ ಸೊ ಎಲ್ರಿಗೂ ಆಲ್ಮೋಸ್ಟು ತರುಣ್ಗೆ ಸುಜನ್ಗೆ ನಾಗೇಂದ್ರ ಅರಸ್ಗೆ ದರ್ಶನ್ಗೆ ಇವರೆಲ್ಲರಿಗು ಸಿನಿಮಾ ಶುರು ಆಗೋಕ್ಕೆ ಆಲ್ಮೋಸ್ಟ್ ಒಂದು ಒನ್ ಇಯರ್ ಬ್ಯಾಕೇ ಎಲ್ಲರಿಗೂ ಐಡಿಯಾಸ್ ಇತ್ತು ಈ ಥರದ್ದೊಂದು ಕತೆ ದಿನಕರ್ ಮಾಡಿದ್ದಾನೆ ಅದು ಮಾಡಬೇಕು ಅನ್ನೋದು ಬಟ್ ಕಥೆ ಎಲ್ಲ ಕೇಳೋಕ್ಕೆ ಅಂದಾಗ ಎಲ್ಲರಿಗೂ ಸಪ್ರೇಟ್ ಇಂಡಿವಿಜುವಲ್ ರೀಡಿಂಗ್ ಕೊಡಲ್ಲ ಸೊ ಎಲ್ರಿಗೂ ಒಟ್ಟು ಕೂರ್ಸ್ಕೊಂಡು ಕೊಡ್ತೀನಿ ಅಂದ್ಬಿಟ್ಟು ದರ್ಶನ್ದಾಗ ಅರ್ಜುನ್ ಶೂಟಿಂಗ್ ನಡೀತಾ ಇತ್ತು ಜಯಣ್ಣ ಅವ್ರ ಆಫೀಸಲ್ಲಿ ಇಲ್ಲೇ ಕೇಳ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳಿದಾಗ ಎಲ್ಲರೂ ಕರೆಸಿ ಎಲ್ಲರನ್ನೂ ಕೂರಿಸಿ ಸ್ಟೋರಿ ನರೇಟ್ ಮಾಡಿದೆ ಎಲ್ರಿಗೂ ಕತೆ ತುಂಬ ಇಷ್ಟ ಆಯಿತು ವಿನೋದ್ ಪ್ರಭಾಕರು ದಿನಾಕರ್ ನೆಗೆಟಿವಾ ಹೆಂಗೆ ಇದು ಹಂಗೆ ಹೇಳಿದ ತಕ್ಷಣ ಇಮಿಡಿಯೆಟ್ ದಲ್ಲಿ ದರ್ಶನ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮಾಡಿದೆ ಹಂಗೆ ಆ ಕ್ಯಾರೆಕ್ಟ್ರನ್ನ ನೆಗೆಟಿವ್ನ ಅಂದರೆ ನಾನು ದರ್ಶನ್ಗೆ ಒಪ್ಪಿಸ್ಬೇಕಾಗಿಲ್ಲ ಉಲ್ಟಾ ಅವನು ನನಗೆ ಒಪ್ಪಿಸ್ತಾ ಆ ಕ್ಯಾರೆಕ್ಟ್ರ್ ನಾನು ಮಾಡಿ ನಾನು ಮಾಡ್ತೀನಿ ಅನ್ಸುತ್ತೆ ಹಂಗಾಗಿದೆ ಅದು ನಮಗೆ ಬಟ್ ಸಕ್ಕದಾಗ ಅನ್ಸುತ್ತೆ ಗುರು ಯಾಕೆಂತಂದ್ರೆ ಇವತ್ತಿಗೂ ಇವಾಗ ಮೈಸೂರು ಪ್ಯಾಲೇಸು ನಮ್ಮಲ್ಲಿರುವಂತಹ ಹೆರಿಟೇಜ್ನ ಇಟ್ಕೊಂಡು ನಂಬರಿನ ಕದೀಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟೇ ಇವತ್ತಿಗೂ ವಿಭಿನ್ನ ನೀನು ಯಾವಾಗ ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಯಾಕಂದರೆ ಅವಾಗ ಹೇಳಿದ್ದೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡೆಫಿನೆಟ್ ಆಗಿ ಅದು ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಲ್ಲ ಮತ್ತೆ ಇನ್ನೊಂದು ವಿಚಾರ ಗೊತ್ತಾ ಕುಂಬಿ ಗೆ ಇಬ್ಬರಿದ್ರು ಅಲ್ಲಿ ಹೌದು ಒಂದು ನಂದಕಿಶೋರ್ ಇನ್ನೊಂದು ತರುಣ್ ಸುಧೀರ್ ಇಬ್ಬರು ಹಾಕೋಕ್ಕಾಗಲ್ಲ ಒಬ್ಬರೇ ಹಾಕ್ಬೇಕು ಅನ್ಬಿಟ್ಟು ತರುಣ ಯಾಕಂದ್ರೆ ತರುಣ ನಿಮ್ಗೆ ಕತೆ ಒಳಗೇನೆ ಟ್ರಾವೆಲ್ ಆಗಿದ್ದ ನಿನ್ ಜೊತೆ ಅಷ್ಟು ಒಡ್ನಾಟ ಇತ್ತು ಬಟ್ ಅವನೇ ಪರ್ಫೆಕ್ಟ್ ಕ್ಯಾಸ್ಟ್ ಇವಾಗ ನಾನಾಗಿದ್ರು ಕಾಮಿಕ್ ಅಗ ಅನ್ಸ್ಬಿಟ್ ಯಾಕಂದ್ರೆ ನನ್ನ ನಾನು ಅವತ್ತಿದಿ ಸೈಜ್ಗೂ ಕರೆಕ್ಟ್ ನಾನು ಮಾಡ್ತಾ ಇದ್ದಿದ್ದ ಕ್ಯಾರೆಕ್ಟರ್ಸ್ಗುನು ಕಾಮಿಕಲ್ ಆಗಿಬಿಟ್ರು ಮತ್ತೆ ಒಂದು ಸಾಫ್ಟ್ವೇರ್ ಜೀನಿಯಸ್ ಜೀನಿಯರ್ಸ್ ಅನ್ನೋದು ನಗಾಡ್ಬಿಟ್ರು ಕಾಂಪ್ಯೂಟರ್ ಇಂಜಿನಿಯರ್ ಕರೆಕ್ಟ್ ಇಟ್ ವಾಸ್ ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಯಾಕೆಂತಂದ್ರೆ ನೀನು ಆವಾಗ್ಲೇ ಅಷ್ಟು ಒಂದು ಯೋಚನೆ ಮಾಡಿ ಸೆಟ್ಗಳನ್ನು ಹಾಕಿ ಅಂಬಾರಿ ಡೀಟೇಲಿಂಗ್ ಮಾಡಿ ಅಂಬಾರಿನ ತೆಗಿಯೋದು ಹೇಗೆ ಅದನ್ನ ತೊಗೊಂಡು ಹೋಗೋದಂಗೆ ಅದಕ್ಕೆ ಟ್ರಾವೆಲ್ ಪ್ಲಾನಿಂಗ್ ಆಮೇಲೆ ನೀವು ಆ ಬಸ್ಸನ್ನ ಬೇರೆ ಕಟ್ ಒಂದು ಬಸ್ಸನ್ನು ಕಟ್ ಮಾಡಿಸಿ ಅದ್ರೊಳಗಡೆ ಮಾಡಿ ಆಮೇಲೆ ಇವರೇ ಸೆಲ್ಫ್ ಡ್ರೈವ್ ಮಾಡಬೇಕು ಬಸ್ಗಳನ್ನ ಇನ್ನೊಂದ್ರೆ ನನಗೆ ಯಾವಾಗ ಒಂದು ವಿಚಾರಿಸಿದೆ ನಾನು ಬೇರೆ ಪ್ರೈವೇಟ್ ಬಸ್ನ ತಗೊಂಡು ಕೆ ಎಸ್ ಆರ್ ಸಿ ಅಂತ ಹಾಕಂಗಿಲ್ಲ ಅಂತ ಯಾಕಂದ್ರೆ ಕರ್ನಾಟಕ ಗೋರ್ಮೆಂಟ್ ಸೊ ಅಬ್ಜೆಕ್ಷನ್ ಆಗುತ್ತೆ ಕೆಸ್ಗೆ ಸಾಕ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಸೊ ನನಗೆ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಬೇಕಿತ್ತು ಇವರು ಅದರೊಳಗೆ ಕದ್ಕೊಂಡು ಹೋಗೋದು ಅಂತ ನಾನು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯವ್ರ ಹತ್ರನೇ ಹೋಗಿ ಡೈರೆಕ್ಟ್ರ ಹತ್ರ ಮಾತಾಡಿ ಸೊ ಪರ್ಮಿಷನ್ ಕೇಳೋಕ್ಕೆ ಅಂತ ಹೋದಾಗ ಅವ್ರು ಒಪ್ಕೋತಾರೋ ಇಲ್ವೋ ತುಂಬ ಇದಿತ್ತು ನಾನು ಮತ್ತು ಅಮ್ಮ ಹೋಗಿದ್ವಿ ಬಟ್ ಒಂದು ಪ್ಲಸ್ ಏನಾದರೂ ಮಾತಾಡ್ತಾ ಮಾತಾ ಡೈರೆಕ್ಟ್ರು ನಿಮ್ಮ ಮಾವ ನನಗೆ ಕ್ಲಾಸ್ಮೇಟು ಅಂದರು ನಾನು ಯಾರು ಮಾವ ಅಂದಾಗ ಕೋಲಾರಲ್ಲಿ ನಮ್ಮ ತಂದೆ ಕಝಿನ್ ಮಗ ಮೋಹನ್ ಅಂದ್ಬಿಟ್ಟು ಸೊ ಅವ್ರು ಅವರು ನನ್ನ ಕ್ಲಾಸ್ಮೇಟ್ ಅಂದ್ರು ಸೊ ನನಗೆ ಸಿಕ್ಬಿಡ್ತು ಇವ್ರು ಆಮೇಲೆ ಅವ್ರಿಗಾದ ಹೇಳಿ ಅವರು ಒಪ್ಕೊಂಡು ಅವರೇ ಪರ್ಸನಲ್ ಆಗಿ ಬಂದರು ಯಾವ ಬಸ್ ಬೇಕು ನೋಡಿ ಅಂತ ಹೇಳ್ಬಿಟ್ಟು ಅವರು ಆಗಿ ಒಂದಿಷ್ಟು ಕಿಲೋಮೀಟರ್ ಆದ್ಮೇಲೆ ಸ್ಕ್ರಾಪ್ಗೆ ಹಾಕ್ತಾರೆ ಸೊ ಒಂದನ್ನು ಸ್ಕ್ರ್ಯಾಪಿಗೆ ಹಾಕೋಕ್ಕಿಂತ ಮುಂಚೆಲೇ ಅದನ್ನು ನನಗೆ ನೋಡಿ ಸ್ಕ್ರ್ಯಾಪ್ಗೆ ಹಾಕ್ಬೇಕಂದ್ರೆ ಅದು ಇಷ್ಟು ಇಷ್ಟು ಕಿಲೋಮೀಟರ್ ಓಡುತ್ತೆ ನೀವು ಈ ದುಡ್ಡು ನಾನು ನೀವು ನನಗೆ ಕೊಡ್ತೀನಿ ಅಂದರೆ ನಾನು ಈ ಬಸ್ ಕೊಡ್ತೀನಿ ಅಂತೇಳಿ ಅವರೇ ಕೊಟ್ಟು ಮತ್ತು ನನಗೆ ಈ ಥರ ಹಿಂದೆ ಓಪನ್ ಆಗಬೇಕು ಅಂತ ಹೇಳಿದಾಗ ಅವರೇ ಅವ್ರದ್ದು ಇದರಲ್ಲಿ ವರ್ಕ್ಶಾಪ್ ವರ್ಕ್ಶಾಪಲ್ಲಿ ಓಪನ್ ಮಾಡಿಸಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಆ ರೀತೀಲಿ ಅದಾಗಿದ್ದದು ಇಲ್ಲ ಡೆಫಿನೆಟಾಗಿ ನಾನು ಸಿನ್ಮಾ ಅಂದರೆ ನಾನು ನೀನು ಎಲ್ಲ ಸಿನಿಮಾ ಇಂಡಸ್ಟ್ರಿಯಿಂದನೇ ಬಂದವರು ನಾವು ಸಿನಿಮಾ ಅಂದರೆ ಹುಚ್ಚು ನಾವು ನೋಡದೇ ಇರೋವಂಥ ಮನೆಯೊಳಗೆ ಸ್ಟಾರ್ಟ್ ಆದ್ರೇನೆ ಬೆಳಗ್ಗೆ ಎದ್ದ ತಕ್ಷಣ ಈ ಶೂಟಿಂಗ್ ಹೋಗ್ತಾಯಿದ್ದೀವಿ ಇವತ್ತು ಯಾರು ಡೇಟ್ ಇದೆ ಇವತ್ತು ಮ್ಯಾನೇಜರ್ ಫೋನ್ ಮಾಡಿದ್ರ ಅಂಥ ಅಲ್ಲೇ ಬೆಳೆದಿದ್ದು ಸೊ ಆದ್ರೂ ಕೂಡ ಇವಾಗ ನೀನು ಅದರ ಹಿಂದಿನ ಪಿಕ್ಚರ್ ಬಂದು ಜೊತೆ ಜೊತೆಯಲ್ಲಿ ಮಾಡಿದ್ದೆ ಜೊತೆ ಜೊತೆಯಲ್ಲಿ ವಾಸ್ ಎ ಬ್ಲಾಕ್ ಬಸ್ಟರ್ ಹಿಟ್ಟು ಸೊ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡಿದರು ಆವಾಗ ನೀನು ಇನ್ನೊಂದು ಲವ್ ಸ್ಟೋರಿ ಮಾಡ್ತೀಯ ಅಥವಾ ನೀನು ಇನ್ನೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮೇಲೆ ಮಾಡ್ತೀಯ ಅಂತ ಬಟ್ ಅಂಥ ಸಿನಿಮಾಗೆ ತದ್ವಿರುದ್ಧವಾಗಿ ಕಲ್ಟ್ ಸಿನಿಮಾ ಇವತ್ತಿಗೂ ನವಗ್ರಹ ಅಂತ ನೀನು ನೋಡಿದ್ರೆ ಇಟ್ ಈಸ್ ಎ ಬ್ಲಾಕ್ ಬಸ್ಟ್ರ್ ಹಿಟ್ಟು ಅದಲ್ಲದೆ ಇಟ್ ಈಸ್ ಎ ಕಲ್ಟ್ ಸಿನ್ಮಾ ಕಲ್ಟ್ ಅಂತಂದರೆ ಒಂದು ತಿ ಒಂದು ಥೆಫ್ಟ್ ಆಗಿರ್ಬೋದು ಆಮೇಲೆ ಮಲ್ಟಿಪಲ್ ಲೇಯರ್ಡ್ ಎವ್ರಿಥಿಂಗ್ ಇಸ್ ಮಲ್ಟಿಪಲ್ ಲೇಯರ್ಡ್ ಹೆಂಗೆ ಅಂತಂದರೆ ನಿನ್ನೂ ದರ್ಶನ್ದೇ ಒಂದು ಟ್ರ್ಯಾಕ್ ಇರುತ್ತೆ ತರುಣ್ಣದ್ದೊಂದು ಟ್ರ್ಯಾಕ್ ಇರುತ್ತೆ ಸೊ ಒಂಬತ್ತು ಜನಕ್ಕೆ ಮಲ್ಟಿಪಲ್ ಲೇಯರ್ ಆಗಿಟ್ಕೊಂಡು ಇವರು ಒಂಬತ್ತು ಜನನ ಬಂದು ನೀನು ತೆಫ್ಟ್ ಕನೆಕ್ಟ್ ಮಾಡಿ ಅದಕ್ಕೊಬ್ಬ ಐ ಪಿ ಎಸ್ ಆಫೀಸರ್ ಇವ್ರನ್ನ ಹಿಡಿಯೋದಕ್ಕೆ ಬಂದು ಅವ್ನು ಟ್ರ್ಯಾಕಿಂಗ್ ಹೆಂಗೆ ಮಾಡ್ತಾನೆ ಇವರಲ್ಲೇ ಒಂದು ಚಿಕ್ಕದಾಗಿ ಏಕೆಂತಂದರೆ ಹೊಸ ನಿರ್ದೇಶಕನಿಗೆ ಸಿಂಪಲ್ ಆಗಿರೋ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋದೇ ಸ್ವಲ್ಪ ಟಫ್ ಅನ್ನಿಸ್ತಾ ಇರ್ತದೆ ಅದರೊಳಗೆ ನೀನು ಮಲ್ಟಿಪಲ್ ಲೇಯರ್ಡ್ ಕ್ಯಾರೆಕ್ಟರ್ ಇವಾಗ ದರ್ಶನ್ ಅವ್ರದ್ದೊಂದು ಲೇಯರ್ ಇರುತ್ತೆ ಅದರೊಳಗೆ ಒಂಬತ್ತು ಜನದ್ದು ಅವರವ್ರದೇ ಆದ ಒಂದು ಜೀವನದ ಕಥೆ ಇರುತ್ತದೆ ಅದ್ರ ಮೇಲೆ ಒಂದು ಫೋಕಲ್ ಪಾಯಿಂಟು ಇದೆ ಅದ್ರ ಮೇಲೆ ಒಬ್ಬ ಐ ಪಿ ಎಸ್ ಆಫೀಸರ್ ಬರ್ತಾನೆ ಇದ್ರೊಳಗೆ ಒಂದು ಲವ್ ಸ್ಟೋರಿ ಬೇರೆ ಇದೆ ಹೆಂಗೆ ಅಂದರೆ ನನಗೆ ನಿಜವಲ್ಲ ಆ ಸಿನಿಮಾ ನೋಡ್ಬೇಕಾದ್ರೆ ಅದೇ ಅಲ್ಲ ಇವನು ಹೆಂಗಪ್ಪ ಎರಡನೇ ಸಿನಿಮಾ ಇಷ್ಟು ಮಲ್ಟಿಪಲ್ ಕ್ಯಾರೆಕ್ಟರ್ಸು ದರ್ಶನ್ ಇಸ್ ಅ ಸೂಪರ್ ಸ್ಟಾರ್ ಅವ್ರನ್ನ ನೆಗೆಟಿವ್ ತೊಗೊಂಬಂದಿದ್ದಾನೆ ಈ ಒಂಬತ್ತು ಜನನ ಹೈಲೈಟ್ ಮಾಡ್ತಾ ಇದ್ದಾನೆ ಅದರಲ್ಲೂ ವಿನೋದ್ ಪ್ರಭಾಕರ್ ಬಂದಾಗ ನನಗೆ ಮೈ ಅಂತ ಏ ಆರ್ಡಿನರಿ ರೀ ಅಂತ ಆಮೇಲೆ ಅವರಿಬ್ಬರು ಫೈಟ್ ಮಾಡಬೇಕಾದ್ರೆ ಎಕ್ಸ್ಟ್ ನನಗೆ ನನಗೆ ತುಂಬ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇತ್ತು ನವಗ್ರಹದಲ್ಲಿ ಅದಾದಮೇಲೆ ನನಗೆ ಎಲ್ಲಾದ ಇವತ್ತಿಗೂ ನನಗೆ ನಿನ್ನ ಬೆಸ್ಟ್ ಶಾಟ್ ಏನು ಅಂತಂದರೆ ಎಲ್ಲಾರ್ದು ಕಿಲ್ಲಿಂಗ್ ಆಯಿತು ಎಲ್ಲಾರ್ದು ಟ್ರಾವೆಲ್ ಆಯಿತು ಫೈಟ್ ಆಯಿತು ದರ್ಶನ್ ಬಿದ್ದಿದ್ದಾರೆ ಸೊ ಕ್ಯಾಮ್ರಾ ಚಾರ್ಜ್ ಆಗಿ ಹೋಗಿ 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 ಅವ್ರ ಕಣ್ಣತ್ರ ನಿಲ್ತು ಟಕ್ಕಂದ ಕಣ್ಣು ಓಪನ್ ಆಗುತ್ತೆ ಸೊ ದಟ್ ಈಸ್ ದ ಬೆಸ್ಟ್ ಶಾಟ್ ನನಗೆ ಇಡೀ ಸಿನಿಮಾದಲ್ಲಿ ಓ ಇಲ್ಲ ಗುರು ಇನ್ನೂ ಏನೋ ಇದೆ ಅಂದರೆ ಸಿನಿಮಾ ಬಿಟ್ಟು ಒಬ್ಬ ಆಡಿಯನ್ಸ್ ಹೊರಗಡೆ ಹೋಗ್ಬೇಕಾದ್ರೆ ಇವಾಗ ನೋಡಿರೋ ಸಿನಿಮಾನ ಮನಸ್ಸಲ್ಲಿ ಇಟ್ಕೊಂಡು ಮುಂದಿಂದು ಕೂಡ ಯೋಚನೆ ಮಾಡುವಂಥ ಒಂದು ಎಕ್ಸ್ಟ್ರಾಡಿನರಿ ಶಾಟ್ ಅದನ್ನು ಮಾತ್ರ ನಾನು ನಿನಗೆ ಕಂಗ್ರಾಚುಲೇಟ್ ಮಾಡಲೇಬೇಕು ತುಂಬ ಬಟ್ ಹೈಲೈಟ್ ಏನು ಗೊತ್ತಾ ಅಲ್ಲೇನು ಅಂದರೆ ನಂದು ಇಂಟೆನ್ಷನ್ ಇದು ಆ ಶಾಟ್ ತೆಗಿಬೇಕಾದ್ರೆ ಪ್ರಪಂಚದಲ್ಲಿ ಒಳ್ಳೆಯದು ಎಲ್ಲಿವರೆಗೂ ಇರುತ್ತೆ ಕೆಟ್ಟದ್ದು ಅನ್ನೋದು ಅಲ್ಲಿವರೆಗೂ ಇದ್ದೇ ಇರುತ್ತೆ ಸೊ ಸೊ ಎಲ್ಲರೂ ಸತ್ರು ನೆಗೆಟಿವ್ ಕ್ಯಾರೆಕ್ಟರ್ ದರ್ಶನ್ ಸೊ ಕೆಟ್ಟದ್ದು ಸತ್ತಿಲ್ಲ ಅದು ಇನ್ನೂ ಇದೆ ಅನ್ನೋದು ಮಾತ್ರ ತೋರಿಸ್ಬೇಕು ಬಟ್ ಜನ ಅನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಬಿಟ್ರು ಏನು ಅಂದ್ರೆ ಇದು ದರ್ಶನ್ ಕಂಡ್ಬಿಟ್ಟಿದ್ದಾರೆ ಇದು ಪಾರ್ಟ್ ಟು ಬರುತ್ತೆ ಆ ಪಾಯಿಂಟ್ ಮೇಲೆ ಇವಾಗ ನಾನು ಪಾರ್ಟ್ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಆಗ್ಬಿಡಿದೆ ಅಂದ್ರೆ ಜನಗಳ ಆಸೆನ ಈಡೇರಿಸಬೇಕು ಅಂದ್ರೆ ನನಗೆ ಪಾರ್ಟ್ ಟು ಮಾಡ್ಲೇಬೇಕು ಅದಿಂತ ಬ್ಯಾಕ್ ಆಫ್ ದ ಮೈಂಡ್ ಇದೆ ಯಾವಾಗ ಪ್ಲಾನ್ ಮಾಡ್ಲೇಬೇಕು ಅದೊಂದೇ ಅಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಇವಾಗ ನಿನ್ನ ಜೊತೆ ಜೊತೆಯಲ್ಲಿ ಇಟ್ ವಾಸ್ ಅಲ್ಬಮ್ ಹಿಟ್ ಸೊ ಅದನ್ನು ಮೀರಿ ಮತ್ತೆ ನವಗ್ರಹನ ಹಿಟ್ ಮಾಡಬೇಕು ಅಂತಂದಾಗ ಇವನ್ ದ ಮ್ಯೂಸಿಕ್ ಪಾರ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಇವರು ಒಂಬತ್ತು ಜನ ಇಟ್ಕೊಂಡು ಒಂದು ಸಾಂಗ್ ಮಾಡಿದೆಯಾ ಎಕ್ಸ್ಟ್ರಾಡಿನರಿ ಒಂದು ಲವ್ ಸಾಂಗ್ ಮಾಡಿದೆಯಾ ಆಮೇಲೆ ಒಂದು ಥೀಮ್ ಸಾಂಗ್ ಮಾಡ್ಕೊಂಡಿದ್ಯಾ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ನವಗ್ರಹ ಇವತ್ತಿಗೂ ನಾನು ನೋಡಿದ್ರೂ ನನಗೆ ನನಗಂತೂ ಆಗಿ ತುಂಬ ಖುಷಿಯಾಗುತ್ತೆ ನಾವೆಲ್ಲ ಓಕೆ ನಾನೀಗ ಜೊತೆ ಜೊತೆಲೆ ಆಗಿರ್ಬೋದು ನವಗ್ರಹ ಆಗಿರ್ಬೋದು ಸಾರಥಿ ಸ್ಟೇಟ್ ಸ್ಟೇಟ್ಸ್ ಅಬ್ಜೆಕ್ಟ್ಸ್ ಮಾಡಿದೆ ಬಟ್ ಒಂದು ರೀಮೇಕ್ ಮಾಡೋದು ತುಂಬ ದೊಡ್ಡ ರಿಸ್ಕು ನಾನು ಅದಕ್ಕೋಸ್ಕರ ಅದನ್ನು ಕೈ ಹಾಕಿಲ್ಲ ಯಾಕಂದರೆ ಒರಿಜಿನಲ್ನ ಮೀರ್ಸೋ ಅಂತ ಕೆಲಸಗಳು ಮಾಡಬೇಕು ಸೊ ಅದು ನಮ್ಮ ಕೈಲಿ ಆಗುತ್ತೋ ಇಲ್ವೋ ಭಯ ನನಗೆ ತುಂಬ ಇದೆ ಅದಕ್ಕೆ ನಾನು ರೀಮೇಕ್ ಕೈ ಹಾಕೋಲ್ಲ ಆ ವಿಚಾರದಲ್ಲಿ ನೀನು ನೆಕ್ಸ್ಟ್ ಯಾಕಂದರೆ ಆಲ್ಮೋಸ್ಟ್ ಮಾಡಿರೋದೆಲ್ಲ ರೀಮೇಕ್ ಸಿನ್ಮಾನೇ ಎಷ್ಟು ಏಳು ಸಿನಿಮಾ ನೀವು ಮಾಡಿರೋದು ಏಳಲ್ಲಿ ಮೂರು ಸ್ಟ್ರೈಟು ನಾಲ್ಕು ರೀಮೇಕ್ ಮಾಡಿ ನಾಲ್ಕು ರೀಮೇಕ್ ಮಾಡಿದೆ ಸೊ ಆ ನಾಲ್ಕು ರೀಮೇಕು ದೊಡ್ಡ ದೊಡ್ಡ ಇಟ್ಟು ಈಗ ಇವಾಗ ಅಧ್ಯಕ್ಷ ಆಗಿರ್ಬೋದು ರನ್ನ ಆಗಿರ್ಬೋದು ಆ ಟೈಮಲ್ಲಿ ದಟ್ ವಾಸ್ ಅ ಬಿಗ್ಸ್ಟ್ ಇಟ್ ಗಳವೆಲ್ಲ ಮತ್ತೆ ಇವನ್ ಶರಣ್ ಅವ್ರನ್ನ ಹಾಕೊಂಡು ಅಧ್ಯಕ್ಷ ವಿಕ್ಟ್ರಿ ಮಾಡಿದೆ ವಿಕ್ಟ್ರಿ ವಾ ಹೆಸರು ಬಂತು ಎಲ್ಲಾರ್ಗು ಬಟ್ ಕಮರ್ಷಿಯಲಿ ದೊಡ್ಡ ಅಂತ ಆಗಿರಲಿಲ್ಲ ದುಡ್ಡು ಹಾಕಿರೋದು ಬಂದಿತ್ತು ಎಷ್ಟು ಬರ್ಬೇಕು ಅದಕ್ಕೆ ಅದಿತ್ತು ಬಟ್ ಅಧ್ಯಕ್ಷ ವಾಸ್ ಅ ವೆರಿ ಬಿಗ್ ಇಟ್ಟು ಯಾಕಂದ್ರೆ ಆ ಟೈಮಲ್ಲಿ ಯಾವುದೋ ಇದು ದೊಡ್ಡ ದೊಡ್ಡ ಸಿನಿಮಾ ಬಂದಿದ್ನೂ ಸೈಡ್ ಹೋಗ್ಬಿಡ್ತು ಆ ಸಿನಿಮಾ ಟೈಮಲ್ಲಿ ಶರಣ್ ಅವ್ರನ್ನ ಆತರ ಹಾಕೊಂಡು ಹಾಕೊಂಡ್ ಮಾಡ್ಬೇಕು ಅಂದ್ರೆ ತುಂಬಾ ಧೈರ್ಯ ಬೇಕು ಅಂಡ್ ಅವ್ರ ಕ್ಯಾರೆಕ್ಟರ್ನ ಮೋಲ್ಡ್ ಮಾಡಿರೋ ರೀತಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಧ್ಯಕ್ಷ ಅಂತ ಹೇಳಿಬಿಟ್ಟು ನಮ್ಮ ಇವಾಗ ನಾನೇನು ಪೊಗರು ಪಿಚ್ಚರ್ ಮಾಡ್ತಾ ಇದ್ದೀನಿ ನಮ್ಮ ಗಂಗಾಧರ್ ಅವ್ರ ಸರ್ ಈ ಸಿನಿಮಾ ತಗೊಂಬಂದರು ಈ ಸಿನಿಮಾ ತಗೊಂಬಂದರು ಅವಾಗ ಪಾಪ ಗಂಗಾಧರ್ ಸರ್ ಸ್ವಲ್ಪ ತೊಂದರೆಯಲ್ಲಿದ್ದರು ಸೊ ಇದು ಮಾಡಬೇಕು ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಅಂತಲೇ ಡಿಸ್ಕಷನ್ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಅದಾದಮೇಲೆ ಅದು ಇನ್ನೊಬ್ರ ಹತ್ರ ಹೋದ್ರೆ ಹೆಂಗಿರುತ್ತೆ ಅಂತ ಇನ್ನೊಂದು ಪ್ರೊಡಕ್ಷನ್ ಹತ್ರ ಹೋಯ್ತು ಒಂದು ಹತ್ತು ಜನ ಪ್ರೊಡಕ್ಷನ್ ಹತ್ರ ಹೋಯ್ತಪ್ಪ ಅದು ಬಟ್ ಆದರೆ ಡೈರೆಕ್ಟರ್ ನೀನೇ ಆಗಿದೆ ಡೈರೆಕ್ಟ್ರ್ ನಾನೇ ಬಟ್ ಪ್ರೊಡಕ್ಷನ್ ಚೇಂಜ್ ಆಗೋದು ಸರ್ ಅವ್ರು ಮಾಡ್ತಾರಂತೆ ಮಾಡಲಿ ಅಂತ ಗಂಗಾಧರ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕೆಂತಂದ್ರೆ ಅಯ್ಯಪ್ಪ ಲಾಸ್ಟಿಗೆ ಒಂದು ಬಂದು ಒಂದು ಮಾತು ಹೇಳಿದ್ರು ಸರ್ ಅವ್ರಿ ಅವ್ರು ಮಾಡೋ ಬಂದು ನಾನೇ ಹೆಂಗೋ ಕಷ್ಟಪಟ್ಟು ಮಾಡ್ತೀನಿ ಸರ್ ನಂಬಿ ನನ್ನ ನಿನ್ಗೆ ಗೊತ್ತು ನನ್ನ ಆಫೀಸಲ್ಲಿ ದೊಡ್ಡ ಸಾಯಿಬಾಬಾ ಫೋಟೋ ಇದೆ ಐದು ನಿಮಿಷ ಹೊರಗಡೆ ಇರಿ ಅಂದೆ ಭಗವಂತನ ಪ್ರಾರ್ಥನೆ ಮಾಡಿ ಕೇಳ್ಕೊಂಡೆ ಗುರು ಏನು ಮಾಡಲಾ ಅಂತ ಮಾಡು ಅಂತ ಅನಿಸ್ತು ಫೋನ್ ಎತ್ಕೊಂಡೆ ಶರಣನ್ ಫೋನ್ ಮಾಡಿದೆ ಶರಣನ ಫೋನ್ ಮಾಡಿಬಿಟ್ಟು ಶರಣ ನಾಳೆ ಬೆಳಗ್ಗೆ ಮೂರು ತಕ್ಕಳೋ ನೀನು ಬಂದರೆ ನೀನು ಇರೋ ಇಲ್ಲಾಂದ್ರೆ ಇಲ್ಲ ಅಂತ ಏನಪ್ಪ ಮಾತಾಡ್ತಾ ನಾನು ಇಲ್ಲ ಅಧ್ಯಕ್ಷ ಮಾಡಬೇಕು ಅಂದ್ಕೊಂಡು ಇದೀನ ಕಣೋ ಮತ್ತು ನನಗೇನೋ ಸಕ್ಕು ಸ್ಟ್ರಾಂಗ್ ಫೀಲಿಂಗ್ ಇದೆ ಸಾಯಿಬಾಬಾ ಮುಂದೆ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಪ್ರೊಡ್ಯೂಸರ್ ಆಗಪ್ಪ ಅಂತಂದ ಗಂಗಾಧರೆ ಕಣಪ್ಪ ಅದ ಶ್ಯೂರಪ್ಪ ಶ್ಯೂರ ಎರಡು ನಿಮಿಷ ಟೈಮ್ ಕೊಡಪ್ಪ ಅಂತ ಫೋನ್ ಇಟ್ಟ ಫೋನ್ ಇಟ್ಟು ಸುಮ್ಮನೆ ಕೂತಿದ್ದೆ ಎರಡು ನಿಮಿಷ ಆದ್ಮೇಲೆ ಫೋನ್ ಮಾಡ್ದೆ ಆಯ್ತಪ್ಪ ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು ಅಂತಂದ ಸೊ ಆ ಥರ ಶುರುವಾಗಿದ್ದು ಅಧ್ಯಕ್ಷ ಸೊ ಅದಾದಮೇಲೆ ಇವಾಗ ತರುಣ ಇದ್ದ ನನಗೆ ಸುಧಾಕರ ಇದ್ದ ಸೊ ಎಲ್ಲರ ಜೊತೆ ಅರ್ಜುನ್ ನಮ್ಮ ಅರ್ಜುನ್ ಬಟ್ ಒಂದೇನಂದ್ರೆ ಆ ರಿಮೇಕ್ ಸಿನ್ಮಾನ ನಮ್ಮ ಕನ್ನಡಿ ಮಾಡೋದಿದೆ ಗೊತ್ತಾ ಅದು ತುಂಬ ದೊಡ್ಡ ಟಫು ಯಾಕಂದ್ರೆ ಒಂದು ಬೇರೆ ಲ್ಯಾಂಗ್ವೇಜ್ ಅದು ಅವ್ರ ನೇಟಿವಿಟಿಗೆ ಅವ್ರ ಕತೆ ಮಾಡ್ಕೊಬಿಟ್ಟಿರ್ತಾರೆ ಬಟ್ ಅದನ್ನ ನಮಗೆ ಕನ್ನಡದ ಜನಕ್ಕೆ ಇಷ್ಟ ಆಗ ಥರ ಮಾಡೋದಕ್ಕೆ ನಂಗೆ ಅದ್ರಲ್ಲಿ ಈಗಲೂ ಒಂದು ತುಂಬ ಇಷ್ಟವಾಗಿದ್ದು ಸೀನು ಅಂದರೆ ಅದರಲ್ಲಿ ಶರಣ್ ಅವರು ಬುಲ್ಬುಲ್ ಗೆಟಪ್ ದರ್ಶನ್ ಗೆಟಪಲ್ಲಿ ಬರ್ತಾರೆ ಸೊ ಹಾಗೆ ಅದು ಅದು ಅಂದರೆ ಆ ಥರ ಈಗ ಈಗ ಯಾವ ಒರಿಜಿನಲ್ ಸಿನ್ಮಾಲಂತೂ ಅಲ್ಲಿ ದರ್ಶನ್ ಇರಲ್ಲ ಏನು ಇರೋಲ್ಲ ಬುಲ್ಬುಲ್ ಸಿನ್ಮಾನು ಅವ್ರಿಗೆ ಇರಲ್ಲ ಬಟ್ ಅದನ್ನು ಈ ರೀತಿಲಿ ಮಾಡಬೇಕು ಅಂದರೆ ಹೆಂಗೆ ಅವೆಲ್ಲ ಅಂತ ಏನಿಲ್ಲಪ್ಪ ಅಪ್ಪಾಜಿ ನನಗೆ ಆ ಕತೆ ಏನಿದೆ ಇವಾಗ ಯಾವುದೇ ರೀಮೇಕ್ ಸಬ್ಜೆಕ್ಟ್ ಮಾಡಬೇಕಾದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಅಂತಂದರೆ ಆ ಕತೆ ಏನಿದೆ ನಾನು ಸೋಲ್ ಆಫ್ ದ ಮೂವಿ ಕೈ ಹಾಕಲ್ಲ ಸೋಲ್ ಆಫ್ ದ ಮೂವಿ ಹಂಗೆ ಇಂಟ್ಯಾಕ್ಟಾಗಿ ಇಟ್ಕೊಂಡು ಪ್ರೆಸೆಂಟೇಷನ್ ವೈಸೇ ಬೇರೆ ಮಾಡ್ಕೊಂಡು ಬರ್ತೀವಿ ಇವಾಗ ಹೀರೋ ಇಂಟ್ರೊಡಕ್ಷನ್ ಆಗಿರ್ಬೋದು ಚಿಕ್ಕಣ್ಣನ ಇಂಟ್ರೊಡಕ್ಷನ್ ಆಗಿರ್ಬೋದು ಸೊ ಚಿಕ್ಕಣ್ಣನಿಗೆ ಅವತ್ತು ಇಂಟ್ರಡಕ್ಷನ್ ಮಾಡಬೇಕು ಅಂತಂದಾಗ ದೊಡ್ಡ ಹಿಟ್ಟು ರಾಜಹುಲಿ ಅವ್ರು ಮಾಡಿದ್ದ ಸೊ ರಾಜಹುಲಿ ಇಂಟ್ರಡಕ್ಷನ್ ಮಾಡಿದ್ವಿ ಸಖತ್ ದೊಡ್ಡ ಕ್ರೇಸ್ತ ಬಂತು ಸೊ ಆ ಥರ ಇಂಟ್ರಡಕ್ಷನ್ಸ್ ಆಗಿರ್ಬೋದು ಇವಾಗ ಬುಲ್ಬುಲ್ ಅವತ್ತು ಮೆಗಾ ಹಿಟ್ಟು ಸೊ ಯಾವುದನ್ನು ಇವರಿಗೆ ಪ್ರೆಸೆಂಟ್ ಮಾಡಿದ್ರೆ ಶರಣವರು ಇದ್ದರು ಆ ಸಿನಿಮಾ ಹೌದು ಸೊ ಯಾವುದನ್ನು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡಿದಾಗ ನಮ್ಗೆ ಅನಿಸಿದ್ದು ಓಕೆ ಈ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಈ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ಬಟ್ ಮೂರು ಕಡೆ ನಾವು ತಗಲ್ಕೊಂಡ್ವಿ ಏನು ಅಂತಂದರೆ ಇಂಟ್ರವಲ್ ಪಾಯಿಂಟ್ ಇದೆ ಇಂಟ್ರವಲ್ ಪಾಯಿಂಟಲ್ಲಿ ಅವರು ಅವರು ಏನು ಅಂತಂದರೆ ಅವರು ಹಳೆಯ ಸಾಂಗ್ಗಳನ್ನು ಅಲ್ಲಿ ಸ್ಟೇಜ್ ಮೇಲೆ ಪ್ಲೇ ಮಾಡ್ತಾರೆ ಇವರು ಬರೋ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿ ರವಿಶಂಕರ್ನ ಹಾಕೊಂಡಿದ್ದೀವಿ ಅವ್ರು ಯಾವ ಸಾಂಗ್ ಇಟ್ಕೊಂಡಿದ್ದಾರೆ ಕೇಳಬೇಕು ಪಾಯಿಂಟ್ ಸೊ ಇವಾಗ ಏನು ಮಾಡೋದು ಗುರು ಏನು ಮಾಡೋದು ಅಂತಂದರೆ ಆವಾಗ ನಾನು ತರುಣ ಡಿಸ್ಕಸ್ ಮಾಡೋದಾದ್ರೆ ತರುಣನ್ಗೆ ಹೇಳಿದೆ ಮಗ ಇಲ್ಲ ಕಣ ಇದನ್ನು ಒಂದು ಕೆಲಸ ಮಾಡೋಣ ಜುಗಲ್ ಬಂದಿ ಥರ ಮಾಡ್ಬೋಡೋಣ ಮಜಾ ಇರ್ತದೆ ಅಂತ ಹೇಳ್ಬಿಟ್ಟು ಈ ವರ್ಕೌಟ್ ಆಗುತ್ತೆ ಆಗಿ ಆಗುತ್ತೆ ಅಂತ ಸೊ ಇಮಿಡಿಯೇಟಾಗಿ ಅದನ್ನು ಜುಗಲ್ಬಂದಿ ಥರ ಮಾಡಿದ್ವಿ ಯಾಕಂದರೆ ನಮ್ಗೆ ಗೊತ್ತಿತ್ತು ಇವ್ರಿಗೆ ಬಲೆ ಹುಚ್ಚಿತ್ತು ಯಾರಿಗೆ ನಮ್ಮ ರವಿಶಂಕರ್ ಡ್ಯಾನ್ಸ್ ಮಾಡಬೇಕು ಅಂತ ಮತ್ತೆ ಅವರು ಟ್ರೈಂಡ್ ಡ್ಯಾನ್ಸರ್ ಬೇರೆ ಹೌದು ಅವರು ಟ್ರೈನ್ಡ್ ಡ್ಯಾನ್ಸರ್ ಕೂಡ ಸೊ ಹಾಗಾಗಿ ಶರಣನ್ಗೂ ಅವ್ರಿಗೂ ಜುಗಲ್ಬಂದಿ ಮಾಡಿಬಿಟ್ಟು ದಟ್ ವಾಸ್ ಎ ಮೇಜರ್ ಇದೆ ಅದು ಜಾಕಿ 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 ಸಾಂಗ್ ಯೂಸ್ ಮಾಡೋದಂತೂ ಅದ್ಭುತವಾಗಿತ್ತು ಅದರಂತ ಸೊ ಅವೆಲ್ಲ ಹಿಂಗೆ ತುಂಬ ಅಂದರೆ ಅದೇ ಹೇಳೋದಲ್ಲ ಕನ್ನಡೀಕರಣ ತುಂಬ ಚೆನ್ನಾಗಿತ್ತು ಆ ಸಿ ಸ್ಕ್ರಿಪ್ಟಲ್ಲಿ ಮತ್ತು ಇನ್ನೊಂದರೆ ಆ ಸಿನಿಮಾಲಲ್ಲಿ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಗಳು ಬರುತ್ತೆ ಈಗ ನೀನು ಹೇಳ್ದೆನ ಅವಾಗ್ರಲ್ಲಿ ಹೆಂಗ್ ನೀ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿದೆ ಬಟ್ ನನ್ಗಲ್ಲಿ ಇದ್ದಿದ್ದು ಬರೀ ಒಂಬತ್ತೇ ಕ್ಯಾರೆಕ್ಟರ್ ಒಂಬತ್ತು ಒಬ್ಬ ಐ ಪಿ ಎಸ್ ಆಫೀಸರ್ ಹತ್ತು ಬಟ್ ನಿಂದು ಒಂದು ಹಳ್ಳಿ ಅಂತ ತೊಗೊಂಡಾಗ ತುಂಬ ಕ್ಯಾರೆಕ್ಟರ್ ಬರುತ್ತೆ ಒಂದು ಇಪ್ಪತ್ತ್ ಮೂವತ್ತು ಕ್ಯಾರೆಕ್ಟರ್ ಬರುತ್ತೆ ಹೆಂಗದನ್ನೆಲ್ಲ ಹ್ಯಾಂಡಲ್ ಮಾಡ್ತೇನೆ ಅಂತ ಹೆಂಗ್ ಅದನ್ನ ಮೌಲ್ಡ್ ಮಾಡ್ಕೋತೀಯ ಅಂತ ಅಂದರೆ ಇವಾಗ ನಾನು ನಿನ್ಗೆ ಗೊತ್ತಿದ್ದಂಗೆ ನಮ್ಮ ತಂದೆಯವರು ತೀರೋದ್ಮೇಲೆ ನಾನು ಡ್ರಾಮಾ ಕಂಪ್ನಿಯೊಳಗೆ ಒಂಬತ್ತು ವರ್ಷ ಕೆಲಸ ಮಾಡಿದೆ ಸೊ ಈ ಡ್ರಾಮಾ ಕಂಪ್ನಿಯೊಳಗೆ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ತಿರುಗಾಡಬೇಕಾದ್ರೆ ದಿಸಕ್ಕೊಬ್ಬ ಕ್ಯಾರೆಕ್ಟರ್ ಸಿಗೋನು ರಾತ್ರಿ ಬಂದ್ಬಿಟ್ಟು ಗೇಟ್ ಹತ್ರ ಇರ್ತಾ ಇದ್ದೆ ಸರ್ ನಮಸ್ಕಾರ ಏನಪ್ಪ ನಾಟಕ ಹೌದಪ್ಪ ನಾಟಕನೇ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಒಳಗಡೆ ಹೋಗ್ತೀನಿ ಟಿಕೆಟು ಹಂಡ್ರೆಡ್ ರುಪೀಸ್ ಅವರಿಗೆ ಹೈಯರ್ ಮಾಡ್ತೀನಿ ಟಿಕೆಟ್ ತೆಕ್ಸಲ್ಲ ಅವ್ನು ಇಪ್ಪತ್ತು ರೂಪಾಯಿ ಟಿಕೆಟ್ ತೆಗಿಸಲ್ಲವಂತೆ ಒಳಗಡೆ ಬಂದು ನೂರು ರೂಪಾಯಿ ಅವ್ರಿಗೆ ಕೊಡ್ತಾನಂತೆ ಸೊ ಈ ಥರದ್ದು ಕ್ಯಾರೆಕ್ಟರ್ಸ್ನ ತುಂಬ ಜನ ನೋಡ್ತಾ ಇದ್ವಿ ಒಬ್ಬೊಬ್ಬ ಒಂದೊಂದು ವಿಚಿತ್ರ ಕ್ಯಾರೆಕ್ಟ್ರು ಇನ್ನೊಬ್ಬ ಬರ್ತಾನೆ ಯಾರೋ ಸರ್ ಏನಪ್ಪ ನೀವು ಅವರೇ ತಾನೆ ಯಾರಪ್ಪ ಅದೇ ಸರ್ ಸುಧೀರ್ ಅವ್ರ ಮಗ ತಾನೆ ಹೌದಪ್ಪ ಏ ಸುಳ್ಳು ಹೇಳ್ಬೇಡ್ರಿ ಅಂತ ಕನ್ಫರ್ಮೇಶನ್ ಕೊಡೋದು ಸೊ ಈ ಥರದೊಂದಷ್ಟು ಕ್ಯಾರೆಕ್ಟರ್ಸನ್ನು ನಾನು ನೋಡ್ತಾ ಇದ್ನಲ್ವ ಸೊ ಅದನ್ನು ಸಿನಿಮಾದೊಳಗೆ ತೊಗೊಂಡ್ಬರೋದಕ್ಕೆ ಪ್ರಯತ್ನ ಪಟ್ಟೆ ಸೊ ಹಾಗಾಗಿ ನಿಮಗೆ ಆ ಕ್ಯಾರೆಕ್ಟರ್ಸ್ ಇವತ್ತಿಗೂ ಬೇರೆ ಥರ ಅನಿಸುತ್ತೆ ಆಗಿ ರೀಮೇಕ್ ಸಬ್ಜೆಕ್ಟ್ಸಲ್ಲಿ ಅದೇ ಥರ ಮಾಡೋಕ್ಕೋಯ್ತು ಅಂತಂದರೆ ಯಾಕೆಂದರೆ ಅಲ್ಲಿ ನೇಟಿವಿಟಿ ಬೇರೆ ಇರುತ್ತೆ ನಮ್ಮಲ್ಲೇ ನೇಟಿವಿಟಿ ಬೇರೆ ಇರುತ್ತೆ ಡೈಲಾಗ್ಗಳಾಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು ಯಾಕೆಂದರೆ ಅಧ್ಯಕ್ಷದಲ್ಲಿ ಊದಾ ಕಲರ್ ರಿಬ್ಬನ್ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಗಾ ಹಿಟ್ಸ್ ಹಾಡು ನನಗೆ ಇದಿಲ್ಲ ನಾನು ಹೆಂಗೆ ಅಗದನ್ನು ಹಾಕ್ಕೊಳ್ಳಿ ಊದಾ ಕಲರ್ ರಿಬ್ಬನ್ ಅಂದರೆ ಯೆಲ್ಲೋ ಕಲರ್ ರಿಬ್ಬನ್ ಇಟ್ಕೊಂಡು ನಾನೇನು ಮಾಡಲಿ ಅಂತ ಅಂದ್ಬಿಟ್ಟು ಯೋಗರಾಜ್ ಸರ್ ಹತ್ರ ಹೋಗ್ಬಿಟ್ಟು ಕೇಳಿದೆ ಸರ್ ನನಗೆ ಅದು ಬೇಡ ಬೇರೆ ಟ್ಯೂನ್ ಮಾಡಿದ್ದೀನಿ ಆಯಿತು ಏನು ಓಪನ್ ಹೆರು ಬಿಟ್ಕೊಂಡು ಕೂದಲು ಹಾರಾಡ್ಸ್ಕೊಂಡು ಸಾಂಗ್ ಮಾತ್ರ ಅದು ಸೊ ಆ ಸಾಂಗ್ ಮಾಡ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಪ್ಯಾಥೋ ಸಾಂಗ್ ಬರುತ್ತೆ ಪ್ಯಾಥೋ ಸಾಂಗಿಗೆ ಏನು ಮಾಡೋದು ಗುರು ಏನು ಮಾಡೋದು ಅಂತಂದರೆ ಯಾವಾಗ ನೋಡಿದ್ರೂ ಇವನು ಗುರು ನಿಮ್ ಪ್ರೊಡ್ಯೂಸರ್ ಫೋನು ಇಲ್ಲ ಮೆಸೇಜು ಇಲ್ಲ ಅನ್ನೋ ನಮ್ ಶರಣ ಸೊ ಅದನ್ನ ಇಟ್ಕೊಂಡು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಅಂತ ಆತರ ಸೊ ಈ ತರ ನಮ್ಮಲ್ಲಿರೋದೊಂದ್ ಸಣ್ಣ ಕ್ಯಾಮಿಯೋ ಸಾಂಗ್ ಅಲ್ಲಿ ಅದು ಅದ್ರ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ ಸುಧಾಕರ ನಮ್ ತರುಣನೇ ನಿನ್ ಬಾ ನಿನ್ ಬಾ ನಿನ್ ಬಾ ಅಂತ ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಅದರೊಳಗೆ ಪಾಪ ಎಲ್ಲಾ ಹೀರೋಗಳು ಪಾಪ ಬಂದು ಚಿಕ್ಕದಾಗಿ ಮುರಳಿ ಸರ್ ಆಗಿರ್ಬೋದು ಪ್ರೇಮ್ ಆಗಿರ್ಬೋದು ಅವರೆಲ್ಲ ಬಂದು ಒಂದು ಚಿಕ್ಕ ಚಿಕ್ಕದಾಗಿ ಈ ಪಾಯಿಂಟ್ಸ್ ಗಳೇ ಅದು ನಮ್ದು ಅಂತ ಸಿನಿಮಾ ನಮ್ದು ಅಂತ ಅನ್ಸ್ಕೊಳ್ಳೋದು ಯಾಕಂದ್ರೆ ತುಂಬ ಲೈನು ಹೇಳಬೇಕು ಅಂದರೆ ಏನು ಈ ಥರ ಒಂದು ಸ್ಟ್ರಿಕ್ಟ್ ಆಗಿರೋ ಒಬ್ಬ ಊರು ಗೌಡ ಅವ್ನ ಮಗಳನ್ನ ಓಡಿಸ್ಕೊಂಡೋಗಿ ಮದುವೆ ಅಷ್ಟೇ ಪಾಯಿಂಟ್ ಅದರಲ್ಲಿ ಬಟ್ ಅದನ್ನು ಎರಡೂವರೆ ಗಂಟೆ ಎಂಟರ್ಟೈನಿಂಗ್ ಆಗಿ ಹೇಳೋದು ತುಂಬ ಕಷ್ಟ ಇದೆ ಯಾಕಂದರೆ ಜ ಆಡಿಯನ್ಸ್ಗೆ ಎರಡೂವರೆ ಗಂಟೆ ಏನು ಏನು ಇಷ್ಟೇನೇ ಎಷ್ಟು ಅಂತ ಹೇಳ್ತೀರಾ ನೀವೊಂದು ತುಂಬ ಕಷ್ಟ ಅದು 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 ಅದನ್ನು ನೀನು ಮಾಡಿದೆ ನಿಂದು ಅದು ಪ್ಲಸ್ಸು ನಿನ್ನ ಡೈರೆಕ್ಷನ್ ಆ ವಿಚಾರದಲ್ಲಿ ಸೊ ಅದಕ್ಕೆ ನಾವೊಂದ್ಸೂರು ನಿನ್ನ ಹತ್ರ ಟ್ರೈನಿಂಗ್ ತಗೋಬೇಕಿಂತ ಸಬ್ಜೆಕ್ಟ್ ನಂಗೆ ಹ್ಯಾಂಡಲ್ ಮಾಡೋದು ಟ್ರೈನಿಂಗ್ ಅಂತ ನಿನಗೆ ಗೊತ್ತು ನಾನು ಫಸ್ಟ್ ಒಡಿ ಬಡಿ ಕಡಿ ಸಬ್ಜೆಕ್ಟ್ ನನಗೆ ಬಂದ್ಬಿಟ್ಟು ಕಾಮಿಡಿ ಸಬ್ಜೆಕ್ಟ್ ಸಿಗ್ತಾ ಇದೆ ಅಂತಂದ್ರೆ ಅಲ್ಲ ಇನ್ನೊಂದು ದೊಡ್ಡ ಕ್ವಶನ್ ಯಾವಾಗ್ಲೂ ನಿಂಗೆ ಇಷ್ಟು ವರ್ಷ ನಾನು ಕೇಳಿರ್ಲಿಲ್ಲ ನನಗ್ ಗೊತ್ತಿದ್ದ ನಂದ ಒಬ್ಬ ಆಕ್ಟರ್ ನಂದ ಬಟ್ ಹೆಂಗೆ ಆಕ್ಟರ್ ನಂದ ಡೈರೆಕ್ಟರ್ ನಂದ ಯಾವಾಗ ಅದ ಅನ್ನೋದೇ ನಮ್ಗೆ ದೊಡ್ಡ ಮಿಸ್ಟ್ರಿ ನನಗೆ ಇದಕ್ಕೆ ನಮ್ಮ ಕಂಪ್ನಿನೇ ಕಾರಣ ನಮ್ಮ ತಾಯಿಯವರು ನಮ್ಮ ಕಂಪ್ನಿ ಯಾಕಂದ್ರೆ ಕಂಪ್ನಿಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಕಾಂಪಿಟೇಷನ್ ಇರುತ್ತೆ ಈ ಈ ಕಂಪ್ನಿಯವ್ರಿಗೆ ಆ ಕಂಪ್ನಿಯವ್ರಿಗೆ ಜಾತ್ರೆಗಳಲ್ಲಿ ಅವ್ರದ್ದು ಇವ್ರದ್ದು ಕಾಂಪಿಟೇಷನ್ನು ಸೊ ನಾವೇನೋ ಎಕ್ಸ್ಟ್ರಾ ಮಾಡಿದ್ರೇ ಅಲ್ಲಿ ಗಿಟ್ಟೋದು ಕರೆಕ್ಟ್ ಇಲ್ಲ ಅಂತಂದರೆ ಗಿಟ್ಟಲ್ಲ ಸೊ ಅಲ್ಲಿ ನನಗೆ ಆ ಆ ರೂಢಿ ಬೆಳೀತು ಏನು ಅಂತಂದರೆ ಇವಾಗ ನಮ್ಮ ಸಿನಿಮಾದಲ್ಲಿ ನಾನು ನೋಡಿರುವಂತಹ ಒಂದು ಬೇರೆ ಬೇರೆ ಭಾಷೆ ಸಿನಿಮಾಗಳಲ್ಲಿ ಆಗಿರ್ಬೋದು ಅಥವಾ ನಟ ಪ್ಲೇಸಲ್ಲಾಗಿರ್ಬೋದು ಅವು ಅದನ್ನು ಹೆಂಗೆ ನಮ್ಮ ಡ್ರಾಮಾಗೆ ಅಳವಡಿಸ್ಕೋಬೋದು ನಮ್ಮ ಕಾಮಿಡಿ ನಮಗೆ ಕಾಮಿಡಿ ಅಂತಂದರೆ ಇವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕ ನಾಟಕದ ಕಂಪ್ನಿಯಲ್ಲಿ ನೀನೇ ನೋಡಿದ್ಯಾ ಹೆಂಗೆ ಹಿಲೇರಿಯಸ್ ಕಾಮಿಡಿ ಇರುತ್ತೆ ಸೊ ಅದನ್ನೇ ನಮ್ಮ ಸಿನಿಮಾಗೆ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿದೆ ಸೊ ಹಂಗೆ ಅದ್ ಕನ್ವರ್ಷನ್ ಅದು ನಡ್ಕದ್ ಕ್ಯಾಂಪ್ಗಳಿಗೆಲ್ಲ ಒಂದ್ಸತಿ ನಾನು ದರ್ಶನ್ ಚೀಫ್ ಗೆಸ್ಟ್ ಆಗಿ ಹೋಗಿರೋದು ಮತ್ತೆ ಇನ್ನೊಂದು ನಂದು ಒಂದು ಕಾಮನ್ ಮ್ಯಾಚ್ ಆಗುತ್ತಿದ ಮಕ್ಳನ್ನ ಬೇರೆ ಇನ್ನೊಂದು ನನ್ ನನ್ ಗುರು ಡೈರೆಕ್ಷನ್ ಎಮ್ ಎಸ್ ರಮೇಶ್ ಒಂದ್ ರೀತಿ ಒಂದ್ ರೀತಿ ಅಲ್ಲ ನಾನು ಎಮ್ ಎಸ್ ರಮೇಶ್ ಅವ್ರ ಹತ್ರನೇ ಕೆಲಸ ಮಾಡಿದ್ದು ಫಸ್ಟ್ ನಾನು ಅವ್ರಿಗೆ ಆಸ್ ಅನ್ ಆಕ್ಟರ್ ಕೆಲಸ ಮಾಡಿದೆ ಒಂದು ಎರಡು ಸಿನಿಮಾ ಅವ್ರ ಪಾಪ ನನಗೆ ಅವತ್ತಿರೋ ಪರಿಸ್ಥಿತಿಗೆ ಅವ್ರು ನಾನು ಕರೆದು ತುಂಬ ಪ್ರೀತಿಯಿಂದ ನನಗೆ ಕೆಲಸ ಕೊಟ್ಟರು ಅದಲ್ಲದೆ ಸರ್ ಆಮೇಲೆ ನಾನು ಕೆಲಸ ಮಾಡ್ತೀನಿ ಅಂತಂದಾಗ ತಾಕತ್ತಿಗೆ ನನ್ನ ಕೋ ಡೈರೆಕ್ಟ್ರಿಗೆ ಹಾಕ್ಕೊಂಡು ನನ್ನ ಕತೆ ಮತ್ತು ನಾನು ಎಮ್ ಎಸ್ ರಮೇಶ್ ಸರ್ ಅದ್ರ ಕತೆ ಮಾಡಿ ಕೋ ಡೈರೆಕ್ಟ್ ಮಾಡಿ

ಸೊ ಅವ್ರ ಬಗ್ಗೆ ನಾವು ಯಾವತ್ತೂ ನೆನೆಸ್ಕೊಳ್ಳೇಬೇಕು ಬಟ್ ಅವರು ಅವ್ರ ವೇ ಆಫ್ ನೀನು ನೋಡಿರ್ತೀಯ ವೆರಿ ಕಾಮನ್ ಇವಾಗ ನೀನಾದರೂ ಒಂದು ಸ್ವಲ್ಪ ಐಪರ್ ಬಟ್ ನನ್ನ ಸೆಟ್ಟಲ್ಲಿ ಹಂಗಿಲ್ಲಪ್ಪ ನಾವು ಆರಾಮಾಗಿ ಕಾಮೆಂಟ್ ಸೆಕೆಂಡ್ ಸಿನ್ಮಾಲ ತರ್ಡ್ ಫೋರ್ತ್ಗೆಲ್ಲ ಇಳಿದಿವಿ ಎಲ್ಲಾನು ಹಂಗೆ ಬಟ್ ನಿಜವಾಗ್ಲು ಒಳ್ಳೆ ಜರ್ನಿ ಅಂತಲೇ ಅನ್ಸುತ್ತೆ ಇವತ್ತು ನೀನಾಗಿರ್ಬೋದು ನಾನಾಗಿರ್ಬೋದು ತರುಣ ಆಗಿರ್ಬೋದು ಸೊ ನನ್ನ ನನಗೆ ಒಂದೇ ಒಂದು ಯಾವಾಗಲೂ ಕೊರತೆ ಕಾಡೋದು ಏನು ಅಂತಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ನಿಮ್ಮ ತಂದೆ ಇರಬೇಕಾಯ್ತು ಕರೆಕ್ಟ್ ಅಲ್ಲ ಮತ್ತೆ ಯೋಚನೆ ಮಾಡುವ ಎಲ್ಲಿ ಫಸ್ಟು ನಾವು ಬೆಂಗಳೂರು ಬಂದಾಗ ಇನ್ನೂ ದರ್ಶನ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಿದ್ದ ಸೀರಿಯಲಲ್ಲಿ ಮಾಡ್ತಿದ್ದೆ ಆವಾಗ ನಮ್ದೆಲ್ಲ ಪರಿಚಯ ಆಗಿದ್ದು ನಿಮ್ಮ ಮನೇಲಿ ನಾವು ಕೂರ್ತಾ ಇದ್ವಿ ನಾವು ನಾಲ್ಕು ಜನ ಕೂತು ಏನಾದರೂ ಸಾಯಂಕಾಲ ಆಗಿದ ತಕ್ಷಣ ತಿನ್ಬೇಕು ಅಂದರೆ ಏನು ಎಷ್ಟಿದೆ ನೋಡೋಣ ಅಂದ್ಬಿಟ್ಟು ಹೋಗಿ ಪಪ್ಸ್ ತಗೊಬಂದ್ಬಿಟ್ಟು ಎಲ್ಲ ತಿಂತಾಯಿದ್ವಿ ಬಟ್ ಈಗ ಅದು ಅಲ್ಲಿಂದ ಇದ್ದವರು ಅಂದರೆ ಒಂದು ಒಂದು ಪಪ್ಸ್ ಜೋಬಲ್ ಜೋಬಲ್ಲೆಲ್ಲ ಹುಡುಕಿ ನೀನು ಹೋಗ್ಬಿಟ್ಟು ನಿಂದು ಕಬರ್ಡಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಚಿಲ್ಲರೆ ಇಟ್ಟಿದೆ ಹುಡ್ಕೊಂಡು ಬರ್ತಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಲ್ಲ ನಮಗೊಂಥರ ನಮ್ಮ ಜರ್ನಿನೇ ನಮ್ಗೆ ಒಂಥರ ಮೋಟಿವ್ ಏನೋ ಒಂಥರ ಏನೋ ಒಂದು ಯಾವುದೋ ಒಂದು ಸಿನಿಮಾ ಈಗ ವರ್ಕ್ ಆಗಿಲ್ಲ ನಮಗೆ ಒಂದು ಸ್ಟೋರಿ ಏನೋ ನಾವು ಅಂದ್ಕೊಂಡ್ವಿ ಬರೆಯೋಕ್ಕಾಗಿಲ್ಲ ಅಂದಾಗ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತೀವಿ ಏನಕ್ಕೆ ಇರುವ ಆಗ್ತಾಯಿಲ್ಲ ನನ್ನ ಕೈಲಿ ಬಟ್ ಅಲ್ಲಿದ್ದವ್ರು ಇಲ್ಲಿಗೆ ಬಂದ್ವಲ್ಲ ಅಂತ ಜರ್ನಿನೇ ಅನ್ಸ್ಕೊಂಡ್ರೆ ಗುರು ಆಗಲ್ಲ ಹಾಡ್ಬೋದು ಅಂತ ಮುಂದೆ ನುಗ್ತೀವಿ ಆಮೇಲೆ ನಿಜ ಹೇಳ್ಬೇಕು ಅಂತಂದರೆ ಒಂದು ನಮ್ಮ ತಂದೆಯರ್ ಇದ್ದಿದ್ರೆ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದ್ರು ಅನ್ನೋದು ಒಂದು ಡೆಫಿನೆಟಾಗಿ ಇವರೆಗೂ ಪ್ರೌಡ್ ಫೀಲ್ ಆಗಿ ಆಗ್ತಾಯಿದ್ರು ಎಲ್ಲ ಇದ್ರೂ ಆದರೆ ನಮ್ಮಿಬ್ಬರಲ್ಲೂ ಒಂದು ಕಾಮನ್ ಫ್ಯಾಕ್ಟ್ರಿ ಇದೆ ನಾವಿಬ್ರು ಗ್ರೇಟೆಸ್ಟ್ ಥ್ಯಾಂಕ್ಸ್ ಹೇಳಬೇಕಾಯ್ತು ನಮ್ಮ ತಾಯಿಯಿಂದ್ರಿಗೆ ಹೌದು ಸೀರಿಯಸ್ಲಿ ಅಲ್ವಾ ಅಂತಂದರೆ ಬೇರೆಯವ್ರ ಥರ ನಮ್ಮ ತಾಯಿ ಆಗಲಿ ನಿನ್ನ ಆಗಲಿ ಏಯ್ ಅದನ್ನು ಮಾಡಬೇಡ ಯಾವುದಾರು ಆಫೀಸಿಗೆ ಕೆಲ್ಸಕ್ಕೆ ಹೋಗು ಕರೆಕ್ಟ್ ಮನೆಯಲ್ಲೇ ಇರ್ತೀಯ ನೀನು ಏನು ಸಿನಿಮಾ ಸಿನ್ಮಾ ಅಂತ ಓಡಾಡ್ತೀಯ ಅಂತ ಯಾವತ್ತೂ ಹೇಳಿಲ್ಲ ಇವಾಗ ಅಮ್ಮ ಆಗಿರ್ಬೋದು ಮೈಸೂರಲ್ಲಿ ನೀವು ಜ ಎಲ್ಲಾನು ಬಿಟ್ಟು ಇಲ್ಲಿಗೆ ಬಂದು ಬಾಡಿಗೆ ಮನೆ ಮಾಡಿಕೊಂಡು ಇಲ್ಲ ಅವನು ಹೀರೋ ಆಗ್ತಾನೆ ಇಲ್ಲ ನಿಂದ ನೀನು ಆಕ್ಚುಲಿ ಕ್ಯಾಮ್ರಾಮನ್ ಆಗಬೇಕು ಅಂತ ಬಂದಿದ್ದು ಬಟ್ ಏನಂದ್ರೆ ಸೊ ಹಾಗೆ ಯಾವತ್ತೂ ನಿನಗೆ ಅವರು ಕ್ವಶನ್ ಮಾಡಲಿಲ್ಲ ಸೀರಿಯಸ್ಲಿ ಅಲ್ವಾ ಹಾಗೆ ನನ್ನ ತಾಯಿ ಆಗಿರ್ಬೋದು ಯಾವತ್ತು ನಮ್ಮ ಏನಂದರೆ ಆ ಟೈಮಲ್ಲಿ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಫೈನಾನ್ಷಿಯಲಿ ವೆರಿ ಟಫು ಲೈಫ್ ಒಂದು ರೂಪಾಯಿ ಮನೇಲಿ ಇರ್ತಾ ಇರಲಿಲ್ಲ ಅಂಥ ಟೈಮಲ್ಲೂ ನಾನು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ಹೋಗು ನೀನು ಎಲ್ಲೋ ಕೆಲಸ ಮಾಡು ಕೆಲಸ ಮಾಡೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ಸಂಬಳ ತಗೊಬ ಮನೆ ಮೆಂಟೇನ್ ಯಾವತ್ತೂ ಹೇಳಿಲ್ಲ ಇಲ್ವಾ ನಮ್ಮಮ್ಮ ಒಂದೇ ಧೈರ್ಯ ಕೊಡ್ತಾಯಿದ್ದು ನೋಡಪ್ಪ ನಿಮ್ಗೆ ಆಸೆ ಏನಿದೆ ಆ ದಾರಿ ಹೋಗಿ ಊಟಕ್ಕ ನಿಮ್ಮಪ್ಪ ಒಡವೆ ಮಾಡಿಸಿಟ್ಟಿದ್ದಾರೆ ಬ್ಯಾಂಕಲ್ಲಿ ಹೋಗಿ ದು ಪ್ಲಜ್ ಮಾಡ್ತೀನಿ ದುಡ್ಡು ತರ್ತೀನಿ ನಿಮ್ಗೆ ಊಟ ಹಾಕ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಒಂದು ಲೆವೆಲ್ಗೆ ಹೋಗ್ತೀರಾ ಅವಾಗ ಅದನ್ನೆಲ್ಲ ಬಿಡಿಸ್ಕೊಡ್ತೀನಿ ಆ ಕಾನ್ಫಿಡೆನ್ಸ್ ಕೊಡೋರು ಯಾರು ಕೊಡ್ತಾರ ಈ ಕಾಲ ಅದೇ ಅದಕ್ಕೆ ಹೇಳೋದು ಸೊ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದಿಸ್ ಟು ಲೇಡೀಸ್ ಬ್ರಾಟಸ್ ಇಯರ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇಬ್ಬರೂ ಅಷ್ಟೇ ನಮ್ಮ ತಂದೆ ನೀರು ಇದ್ದಾಗ ಇಂಡಸ್ಟ್ರಿ ಕಾಲಿಟ್ಟಿಲ್ಲ ಇಲ್ಲ ಅವ್ರು ಓದ್ ಮೇಲಿಂದ ಇಂಡಸ್ಟ್ರಿ ಕಾಲಿಟ್ಟಿದ್ದು ಸೊ ಹೆಂಗೆ ಏನು ಏನು ಅನಿಸ್ತು ಇಂಡಸ್ಟ್ರಿಗೆ ನಿನಗೆ ಬರಬೇಕು ಅಂತ ಮಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಇದ್ದಾಗ ನಿನಗೆ ಗೊತ್ತಿದೆ ಐ ವಾಸ್ ದ ಪ್ಯಾಂಪರ್ಡ್ ಕಿಡ್ ಇದ್ದೆ ಏನು ಇಂಥದ್ದು ಕಾ ಅಂದರೆ ಕಾರ್ ಸಿಗೋದು ಬಾ ಅಂದರೆ ಬೈಕ್ ಸಿಗೋದು ಆ ಥರ ಇದ್ದವನು ಸೊ ನಮ್ಮ ತಂದೆಯವರೇ ಹಿ ವಾಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ ಸೊ ನಮ್ಮ ತಂದೆಯವರು ತೀರೋದ್ಮೇಲೆ ಎವ್ರಿಥಿಂಗ್ ಅಂದರೆ ಡಿಸಪೇರ್ಡ್ ಸಡನ್ನಾಗಿ ವಿ ಏನು ಅಂತಂದರೆ ಎಲ್ಲ ಇದ್ದಿದ್ದವರು ಸಡನ್ನಾಗಿ ಅವ್ರು ಹೋದ್ಮೇಲೆ ಏನೂ ಇಲ್ದಂಗೆ ಆಗೋಯ್ತು ಆಗೋಯ್ತು ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಡಿಪ್ರೆಷನ್ಗೆ ಹೋದೆ ನಾನು ಎಮೋಷ್ನಲ್ ಆದೆ ಕೆ ಜನೂರೈವತ್ತು ಸಾರಿ ಈ ವಿಚಾರ ಬಂದಾಗ ಸುಧೀರ್ ಒಂದು ಪಾಯಿಂಟ್ ಹೇಳ್ಬೇಕು ಅಪ್ಪ ಯಾವಾಗಲೂ ಹೇಳೋರು ಏನಪ್ಪ ಅಂದ್ರೆ ಆಫ್ರಿಕಾದಲ್ಲಿ ಶೀಲಾ ಮಾಡ್ಬೇಕಾದ್ರೆ ಸುದೀರ್ ಅಂಕಲ್ ಯಾವಾಗ್ಲೂ ಒಂದು ಸಿಗರೇಟ್ನ ಹಿಂಗೆ ನೋಡ್ಬಿಟ್ಟು ಬಾಯ್ಲಿ ಇಟ್ಕೊಳ್ಳೋರು ಹಚ್ತಾನೆ ಇರಲಿಲ್ಲ ಆ ಸಿನ್ಮಾ ನೋಡ್ಬೇಕಾರೆ ನಮ್ಮ ತಂದೆ ತೂಗುದೀಪ ಶಿವರಾಜ್ ಅವರು ಚೈನ್ ಸ್ಮೋಕರ್ ಸೊ ನಾವು ಸಿಗರೇಟ್ನ ಹಚ್ಚದೇ ಇರೋ ಸಿಗರೇಟ್ ನೋಡಿರೋದೇ ಕಮ್ಮಿ ಅಂಥದ್ರಲ್ಲಿ ಈ ಸಿನ್ಮಾ ನೋಡ್ಬೇಕಾರೆ ನಾನು ಪಾಪ ಯಾಕೆ ಇವರು ಸಿಗರೆಟ್ನೇ ಬರೀ ಮುಸ್ಬಿಟ್ಟು ಇಟ್ಕೊತ ಇದ್ರು ಯಾಕೆ ಹಚ್ತಾ ಇಲ್ಲ ಅಂದಾಗ ಅವಾಗ ನಾವ್ ಅಪ್ಪ ಹೇಳಿದ್ರು ಇವ್ರಿಗೆ ಸಿಗ್ರೆಟ್ ಸತ್ತಾ ಇರಲಿಲ್ಲ ಕುಡಿತಾ ಇರ್ಲಿಲ್ಲ ಅಂತ ಏನ್ ಕೆಟ್ಟ ಬಿಟ್ಟು ಇರ್ಲಿಲ್ಲ ಅವ್ರಿಗೆ ಅಂತ ಹೇಳಿದ್ರೆ ಹೌದು ಅದು ಸತ್ಯ ಬಟ್ ತುಂಬಾ ಜನ ಏನನ್ಕೊಂಡ್ರು ಅಂತಂದ್ರೆ ನಮ್ ತಂದೆ ಸಿಕ್ಕಾಪಟ್ಟೆ ಕುಡಿತಾ ಇದ್ರು ಇಮೇಜ್ ಬಂದ್ಬಿಡುತ್ತೆ ಸೊ ಅದನ್ನ ಇವಾಗ ನಿಮ್ ತಂದೆ ನಿನ್ಗೆ ಹೇಳಿರೋದಕ್ಕೆ ಯಾಕಂದ್ರೆ ಅವ್ರ ಅವ್ರ ಜೊತೆ ಕೆಲಸ ಮಾಡರೋದಿಕ್ ಮಾತ್ರನೇ ಗೊತ್ತಿರುತ್ತೆ ಅಂತಂದ್ರೆ ಸಾಕಷ್ಟು ಜನಕ್ಕೆ ಅದು ಗೊತ್ತೇ ಇರಲ್ಲ ಸೊ ಅಷ್ಟು ಪ್ಯಾಂಪರ್ಡ್ ಆಗಿದ್ದವರು ನಮ್ಮ ತಂದೆಯವರು ತೀರೋದಾಗ ನಾವು ಲಿಟ್ರಲ್ಲಾಗಿ ಹೆಂಗೆ ಅಂತಂದರೆ ಎವ್ರಿಥಿಂಗ್ ಡಿಸಪಿಯರ್ಡ್ ವಿ ಲಾಸ್ಟ್ ಎವ್ರಿಥಿಂಗ್ ವಿ ವರ್ ಲಿಟ್ರಲಿ ಒನ್ ಸ್ಟ್ರೀಟ್ಸ ಅವಾಗ ನಮ್ಮ ತಾಯಿಯವರು ನಮ್ಮದೊಂದು ನಾಟಕದ ಕಂಪ್ನಿ ಇತ್ತು ಸೊ ಅಲ್ಲಿಗೆ ಅವರು ಹೋದರು ತರುಣ ಬಂದು ಅಶೋಕ ಹೋಟ್ಲಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಸೇರಿಕೊಂಡ ಸೊ ಥಿಂಗ್ಸ್ ವರ್ ಡಿಫ್ರೆಂಟ್ ದೆನ್ ಸೊ ಒಂದು ದಿವಸ ಒಂದು ಆರು ತಿಂಗಳ ಹಿಂಗೆ ಇತ್ತು ಒಂದು ಒಂದು ದಿವಸ ಸುಮ್ಮನೆ ಹಂಗೆ ಮಾ ಫೋನ್ ಮಾಡೋಣ ಅಂತ ನಮ್ಮ ತಾಯಿಗೆ ಮಾಡಿದೆ ತುಂಬ ಲೋ ಟೋನಲ್ಲಿತ್ತು ಯಾಕೋ ಡಿಸ್ಟರ್ಬ್ ಆಗಿದ್ರು ಅನಿಸ್ತು ಸೊ ಏನಕ್ಕೆ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಗೊತ್ತಾಯಿತು ದಟ್ ಮೈ ಮದರ್ ವಾಸ್ ರಿಯಲಿ ಸಫ್ರಿಂಗ್ ಟು ಜಸ್ಟ್ ಮೇಕ್ ದ ಎಂಡ್ಸ್ ಮೀಟ್ ಯಾಕಂದರೆ ಡ್ರಾಮಾ ಕಂಪ್ನಿಯಲ್ಲಿ ಒಂಟಿ ಹೆಣ್ಮಗಳು ನೋಡೋರ ದೃಷ್ಟಿ ಚೆನ್ನಾಗಿರಲ್ಲ ಬರೋರು ಸಾವಿರ ಜನ ಸೊ ಇಟ್ ಇಟ್ ವಾಸ್ ನಾಟ್ ಸೊ ಫಂಡಿಂಗ್ ಪ್ರಾಬ್ಲಮ್ ಫಂಡಿಂಗ್ ಎಲ್ಲ ಇರುತ್ತೆ ಸೊ ಅದಾದಮೇಲೆ ಲೈಕ್ ಇಲ್ಲ ನಾನು ಅಲ್ಲಿ ಜೊತೆಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಒಂದು ಆರು ಏಳು ವರ್ಷ ಅವ್ರ ಜೊತೆ ನಾಟಕದ ಕಂಪ್ನಿಗಳಲ್ಲೆಲ್ಲ ತಿರುಗಾಡಿದೆ ನಿನಗೆ ಗೊತ್ತಿದೆ ಆವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ದರ್ಶನ್ ಒಂದು ಎರಡು ಮೂರು ಕಡೆ ಬಂದು ನಮಗೆ ಬೆನಿಫಿಟ್ ಶೋ ಮಾಡಿಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವತ್ತು ಅವತ್ತಿಗೂನು ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತ ಇದ್ರು ಇವತ್ತಿಗೂ ಅದೇ ದರ್ಶೋ ಹಿಂಗೆ ತೊಂದರೆ ಇದೆ ಕಣೋ ಈ ಕ್ಯಾಂಪ್ ಮುಚ್ಚ ದರ್ಶನ್ ಗುರು ನಾನು ಬರ್ತಾ ಇದೆ ಸ್ಟೇಜ್ ಮೇಲೆ ಹೋಗ್ತಾರೆ ಅಷ್ಟೇ ಬಟ್ ದರ್ಶನ್ ಬಂದು ಸಾಕಷ್ಟು ಕಡೆ ನಮಗೆ ಬೆನಿಫಿಟ್ ಶೋಗಳಲ್ಲಿ ಹೆಲ್ಪ್ ಮಾಡಿದ್ದಾರೆ ಆವಾಗ ಅನ್ನಿಸ್ತು ಇಲ್ಲ ಗುರು ನಮ್ಮ ತಂದೆ ಹೆಸರು ಮರಿತಾ ಇದ್ದಾರೆ ಜನ ಹಿಂಗೆ ಆದರೆ ಮರ್ತೋಗ್ಬಿಡ್ತಾರೆ ಅನ್ನೋದೆಲ್ಲೋ ಒಂದು ಕಡೆ ನನಗೆ ಕಾಡಕ್ಕೆ ಶುರು ಆಯ್ತು ಸೊ ಅವಾಗ ನಾನು ಆ್ಯಕ್ಟ್ರಾಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ ನಿನಗೆ ಗೊತ್ತಿದೆ ಒಂದು ನಲ್ವತ್ತು ಸಿನಿಮಾ ಕಾಮಿಡಿ ಆ್ಯಕ್ಟಿಂಗು ಅದು ಇದು ಮಾಡಿದೆ ಎಲ್ಲ ಕರೆಯ ಕಿಟ್ಟಿ ಎಕ್ಸ್ಕ್ಯೂಸ್ ಮೀ ನಲ್ಲ ವರ್ಷ ಏನೇನೋ ಮಾಡಿದೆ ಬಟ್ ಏನು ಅಂತಂದರೆ ಅವತ್ತು ಬುಲೆಟ್ ಪ್ರಕಾಶು ಸಖತ್ ಲೀಡಿಂಗಲ್ಲಿದ್ದ ಶರಣ್ ಲೀಡಿಂಗಲ್ಲಿದ್ದ ಕೋಮಲ್ ಲೀಡಿಂಗಲ್ಲಿದ್ದರು ಸೊ ಇವರೆಲ್ಲ ಇರಬೇಕಾದ್ರೆ ನನಗೆ ಲಾಸ್ಟ್ ಆಪ್ಷನ್ ಆಗಿಟ್ಕೊಳ್ಳೋರು ಸೊ ಏನು ಗುರು ಇದು ಹೆಂಗೂ ವರ್ಕೌಟ್ ಆಗ್ತಾಯಿಲ್ಲ ಅಂತಂದರೆ ಅವಾಗ ನನಗೆ ಸುದೀಪ್ ಅವರು ಹೇಳಿದ್ದು ನೋಡು ನೀನು ಆ್ಯಕ್ಟಿಂಗ್ ಮಾಡೋದಕ್ಕಿಂತ ನೀನು ಟೆಕ್ನಿಕಲಾಗಿ ಡೈರೆಕ್ಷನ್ ಕಡೆಗೆ ಬಂದರೆ ಆಗಿ ನಿನಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಅವ್ರು ಹೇಳಿದ ಮಾತು ನನಗೆ ಅನ್ನಿಸ್ತು ಇಲ್ಲ ಏನೋ ಹೇಳ್ತಾ ಇದ್ದಾರೆ ಅಂತ ಸೊ ಇಮ್ಮಿಡಿಯೇಟಾಗಿ ನಾನು ಆ್ಯಕ್ಟಿಂಗಿಂದ ಡೈರೆಕ್ಷನ್ ಕಡೆಗೆ ಮುಖ ಮಾಡಿ ಶಿಫ್ಟ್ ಮಾಡಿದೆ ಸೊ ಅವಾಗ ನಾನು ಫಸ್ಟ್ ಒಂದು ಉಯ್ಯಾಲೆ ಅಂತೇಳಿ ಅಸಿಸ್ಟೆಂಟಾಗಿ ಮಾಡಿದೆ ಅದಾದಮೇಲೆ ಶ ಎಪ್ಪತ್ಮೂರು ಶಾಂತಿ ನಿವಾಸ ಅಂತ ಮಾಡಿದೆ ಅದಕ್ಕೆ ಬಿಟ್ಕೊಂಡೆ ಬಂದೆ ಅದಾದಮೇಲೆ ನನಗೆ ಎಮ್ ಎಸ್ ರಮೇಶ್ ಹತ್ರ ಬಂದಿದ್ದು ಸೊ ಎಮ್ ಎಸ್ ರಮೇಶ್ ಅವ್ರ ಹತ್ರ ಒಂದೆರಡು ಸಿನಿಮಾ ಟ್ರಾವೆಲ್ ಮಾಡಿದೆ ಸೊ ಅವಾಗ ಇದು ಅಂತ ಗೊತ್ತಾಯಿತು ಅದಾದಮೇಲೆ ಸುದೀಪ್ ಸರ್ ಹತ್ರ ಹೋಗಿ ಸೊ ಅಸೋಸಿಯೇಟಾಗಿ ಸೇರ್ಕೊಂಡೆ ಅವ್ರ ಹತ್ರ ಒಂದು ಮೂರು ಸಿನಿಮಾ ಮಾಡಿದೆ ಸೊ ಅಲ್ಲಿಂದ ನನಗೆ ಡೈರೆಕ್ಷನ್ ಅಂತಂದರೆ ಓಕೆ ಇದ್ರ ಆ್ಯಕ್ಟಿಂಗ್ಗಿಂತ ಇದು ಚೆನ್ನಾಗಿದೆ ನನಗೆ ಯಾಕೆಂದರೆ ನಾನು ಆಲ್ರೆಡಿ ಡ್ರಾಮಾದಲ್ಲೆಲ್ಲ ಮಾಡಿ ಒಂಚೂರು ಇದ್ದಿದ್ದರಿಂದ ಸೊ ದಿಸ್ ಬಿಕೇಮ್ ಮೋರ್ ಆಫ್ ಇಂಟ್ರೆಸ್ಟ್ ಸೊ ಇದ್ರೊಳಗೇ ನಾನು ರಂಗಭೂಮಿ ಬ್ಯಾಕ್ಗ್ರೌಂಡ್ ಹೆಲ್ಪ್ ಆಯಿತು ನಂದು ಬಿಡು ನಿಂದೇಳು ನೀನು ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡೆ ನಂದು ಇನ್ ಕಂಪ್ಯೂಟರ್ ಸೈನ್ಸ್ ನೀನು ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಇಲ್ದೆ ನೀನು ಯಾಕೆ ಬಂದಿದ್ದೀಯ ಅದನ್ನೇ ಇಲ್ಲ ಆ್ಯಕ್ಚುಲಿ ಇದು ಹೆಂಗಿದ್ರೆ ನೈಂಟಿ ಫೈವ್ ಅಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದು ಸೊ ಆ ಟೈಮಲ್ಲಿ ನಾನು ಸೆಕೆಂಡ್ ಇಯರ್ ಪಿ ಯು ಸಿಲ್ ಸೊ ಜಾಸ್ತಿ ಅಂದರೆ ಅದಕ್ಕಿಂತ ಮುಂಚೆ ಒಂದು ಎರಡು ವರ್ಷ ಮುಂಚೆ ನಮ್ಮ ತಂದೆಗೆ ಹೆಲ್ತ್ ಅಪ್ಸೆಟ್ ಆಗಕ್ಕೆ ಸ್ಟರ್ಡ್ ಆಯಿತು ಆ ಟೈಮಲ್ಲೇ ನಮ್ಮ ತಂದೆ ಜಾಸ್ತಿ ನಮ್ಗಳ ಜೊತೆಲಿ ಇದ್ದಿರಲಿಲ್ಲ ಯಾವಾಗಲೂ ಸಿನಿಮಾ ಸಿಕ್ಕಾಬಿಡ್ ಮುನ್ನೂರ ಎಪ್ಪತ್ತು ಸಿನ್ಮಾ ಎಪ್ಪತ್ತೈದು ಸಿನ್ಮಾ ಅವ್ರು ಮಾಡಿದ್ದು ನಾವೆಲ್ಲ ಎರಡು ಮೂರು ತಿಂಗಳಿಗೆ ಎರಡು ಸಂಡೇ ಸ್ಯಾಟರ್ಡೆ ಸಂಡೇ ಮಾತ್ರ ನಮ್ಮ ತಂದೆ ನೋಡ್ತಾ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಒಂದಾದ ಮೇಲೆ ಒಂದು ಸಿನಿಮಾ ಮಾಡಿಕೊಂಡು ಸೊ ಅಷ್ಟು ಬ್ಯುಸಿಯಾಗಿದ್ದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಜಾಸ್ತಿ ಟೈಮ್ ಐ ಮೀನ್ ನಮ್ಮ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ದು ಯಾವಾಗಂದರೆ ಅವರು ಎಲ್ತ್ ಅಪ್ಸೆಟ್ ಆಗೋಕ್ಕೆ ಇರ್ತಾ ಇದ್ರಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅವ್ರ ಜೊತೆಲಿ ಇದ್ದಾಗ ತುಂಬ ಜಾಸ್ತಿ ಅವರು ಸಿನಿಮಾ ಎಲ್ಲ ನೋಡೋರು ಜೊತೇಲಿ ಕೂತ್ಕೊಂಡು ನಾನು ನೋಡ್ತಾಯಿದ್ದೆ ಆ್ಯಂಡ್ ನಾನು ನಮ್ಮ ತಂದೆಗೆ ಸ್ವಲ್ಪ ಜಾಸ್ತಿ ಕ್ಲೋಸು ದರ್ಶನ್ಗಿಂತ ದರ್ಶನ್ ಅಮ್ಮನ ಜೊತೆ ಕ್ಲೋಸ್ ಜಾಸ್ತಿ ನಾನು ನಮ್ಮ ತಂದೆ ಜೊತೆ ಒಂಥರ ಫ್ರೆಂಡ್ಸ್ ಥರ ಇದ್ವಿ ನಾವು ಸೊ ಅವ್ರ ಜೊತೆ ಕ್ರಿಕೆಟ್ ನೋಡೋದು ನನಗೆ ಕ್ರಿಕೆಟ್ ನೋಡೋ ಹುಚ್ಚು ಅಪ್ಸಿದೆ ಎಪ್ಸಿದೆ ಅವರು ಸೊ ಆ ಥರ ಅವ್ರ ಜೊತೆಲಿ ಕೂತ್ಕೊಂಡು ಎಲ್ಲ ನೋಡ್ಬೇಕು ನಾನು ಕಮೆಂಟ್ ಮಾಡ್ತಾಯಿದ್ದೆ ಹೆಂಗೆ ಪಪ್ಪ ಇದು ಇದು ಹೆಂಗೆ ಇದು ಹೆಂಗೆ ಮಾಡ್ತಾರೆ ಇದ್ಯಾಕೆ ಹಿಂಗೆ ಆಗುತ್ತೆ ಇದ್ಯಾಕೆ ಹಂಗಾಗುತ್ತೆ ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತೆಲ್ಲ ಹೇಳಿದಾಗ ನಾನು ಹೇಳ್ತೀನಿ ಇದನ್ನ ಹಿಂಗೆ ಮಾಡಿದ್ರೆ ಚೆನ್ನಾಗಿರೋದಲ್ವ ಹಂಗೆ ಹಿಂಗೆ ಇದ್ದಾಗ ನಮ್ಮ ಅಪ್ಪ ಹೇಳೋರು ಮಗನೇ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿಕೊಂಡು ಕಮೆಂಟ್ ಮಾಡೋದು ತುಂಬ ಈಸಿ ಅಲ್ಲಿ ಪ್ರಾಕ್ಟಿಕಲ್ ಇದ್ದಾಗ ಕಷ್ಟ ಅದು ಹೆಂಗಾಗುತ್ತೆ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋರು ಹೆಂಗೆ ಆಗುತ್ತೆ ಇವೆಲ್ಲ ವಿಚಾರಗಳು ಅನ್ನೋದು ಸೊ ಮೋಸ್ಟ್ ಪ್ರಾಬಬ್ಲಿ ಆ ಎಕ್ಸ್ಪ್ಲಿನೇಷನ್ನು ನನಗೆ ಸಿನಿಮಾ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತು ಅಂತ ಅನ್ಸುತ್ತೆ ಅದಾದಮೇಲಿಂದ ಪಿ ಯು ಸಿಲಿ ನಮ್ಮ ತಂದೆ ಪಿ ಯು ಸಿ ನಾವು ಸೆಕೆಂಡ್ ಇಯರ್ ಪಿ ಯು ಸಿ ಅಕ್ಟೋಬರ್ ಸಿಕ್ಸ್ಟೀಂತ್ ನಮ್ಮ ತಂದೆ ತೀರ್ಕೊಂಡಿದ್ದು ಆ ಟೈಮಲ್ಲಿ ನಾ ಸೆಕೆಂಡ್ ಇಯರ್ ಪಿ ಯು ಸಿ ಮಿಡ್ ಟಮ್ ಹಾಲಿಡೇಸ್ ನಡೀತಾಯಿತು ಸೊ ಸೆಕೆಂಡ್ ಇಯರ್ ಪಿ ಯು ಸಿ ಇಲ್ಲಿ ಅದೊಂದು ಡೈನಾಮ ಇರುತ್ತಲ್ಲ ನಾವು ಪ್ರೊಫೆಷನಲ್ ಕೋರ್ಸ್ ಮಾಡಬೇಕಾ ಇಲ್ಲ ನಾರ್ಮಲ್ ಡಿಗ್ರಿ ಮಾಡಬೇಕಾ ಅಂತ ಆ ಟೈಮಲ್ಲಿ ಸಿ ಇ ಟಿ ರಿಸಲ್ಟ್ ಬಂತು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದೆ ಸೊ ಎಲಿಜಿಬಲ್ ಫಾರ್ ಸಿ ಇ ಟಿ ಸಿ ಇ ಟಿನೂ ಬರೆದೆ ಸಿಟು ಸಿಕ್ತು ಇಂಜಿನಿಯರಿಂಗು ಬಟ್ ತುಮಕೂರಲ್ಲಿ ಸಿಕ್ತು ನಮಗೇನು ಅಂದರೆ ಇಲ್ಲಿ ಬಂದು ಹಾಸ್ಟೆಲಲ್ಲಿದ್ದು ಇಂಜಿನಿಯರಿಂಗ್ ಮಾಡೋಷ್ಟು ಫೆಸಿಲಿಟಿ ಇರಲಿಲ್ಲ ಸೊ ಅದಕ್ಕೆ ಮತ್ತು ಇನ್ನೊಂದೇನ ನಂಗೆ ಇಂಜಿನಿಯರಿಂಗ್ ನಾಲ್ಕು ವರ್ಷ ಮಾಡಿ ಸೊ ಆ ಟೈಮಲ್ಲಿ ಸಿನಿಮಾ ಹುಚ್ಚಿ ಇತ್ತಲ್ಲ ಇನ್ನು ನಾಲ್ಕು ವರ್ಷ ಇನ್ನೂ ಯಾಕೆ ಲೇಟ್ ಮಾಡಲಿ ಸಿನಿಮಾಗೆ ಹೋಗೋಕ್ಕೆ ಬೇಡ ಮೂರು ವರ್ಷದಲ್ಲಿ ಡಿಗ್ರಿ ಮಾಡಿಬಿಟ್ಟು ಸಿನಿಮಾಗೆ ಹೋಗ್ಬೋದು ಅಂತ ಸೊ ಡಿಗ್ರಿಗೆ ಬಂದು ಡಿಗ್ರಿನೂ ಮಾಡಿದೆ ಬಟ್ ಏನಂದರೆ ನಾನು ಸ್ವಲ್ಪ ನಿಮಗೆ ಗೊತ್ತು ಸ್ವಲ್ಪ ಶಾರ್ಟ್ ಟೆಂಪರ್ಡು ಸ್ಟ್ರೇಟ್ ಫಾರ್ವರ್ಡ್ ನೇಚರು ಸೊ ಇಂಥವನು ಸಿನಿಮಾಲಿ ಬದುಕೋದು ತುಂಬ ಕಷ್ಟ ಸೊ ಇವನ್ನ ಅದರ ಇದು ಬೇರೆ ಕೆಲ್ಸಕ್ಕೆ ಹಾಕೋಣ ಅಂದ್ಬಿಟ್ಟು ನಾವಮ್ಮ ಐ ಟು ಪರ್ಸ್ನಾಲಿಟಿ ಚೆನ್ನಾಗಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಕೋಣ ಅಂದ್ಬಿಟ್ಟು ಪೋ ಅಪ್ಲಿಕೇಶನ್ ತಂದು ಆಣೆ ಪ್ರಮಾಣ ಮಾಡಿಸಿ ಅಪ್ಲಿಕೇಶನ್ ಫಿಲ್ ಮಾಡಿಸಿ ಎಕ್ಸಾಮಲ್ಲೂ ನೀಟಾಗಿ ಬರೀಬೇಕಂತೇಳಿ ಅದು ಎಕ್ಸಾಮು ಪಾಸಾಗಿ ರಿಟರ್ನು ಪಾಸಾಗಿ ಫಿಸಿಕಲೆಲ್ಲ ಪಾಸಾಗಿ ಇಂಟ್ರ್ಯೂಗೆ ಹೋಗ್ಬೇಕಿತ್ತು ನಾನು ಇಂಟ್ರ್ಯೂಗೆ ಹೋಗಿದ್ದೆ ಫಿಕ್ಸು ಏನಂದ್ರೆ ಅಷ್ಟರಲ್ಲಿ ದರ್ಶನ್ನು ಅಮ್ಮ ಅಂಬರೀಷ್ ಅಪ್ಪಾಜಿ ಹತ್ರ ಎಲ್ಲ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹಾಕೋದು ಅನ್ನೋದು ಫಿಕ್ಸ್ ಆಗಿತ್ತು ಆಲ್ಮೋಸ್ಟ್ ಒಂದು ಮಂತ್ ಟೈಮ್ ತಗೊಂಡಿದ್ದೆ ನಾನು ಒಮ್ಮೊಂದು ಬ್ರೈನ್ ವಾಶ್ ಮಾಡಿ ಇಲ್ಲಮ್ಮ ಸಿನಿಮಾಗೆ ಬರ್ತೀನಿ ನಿನಗೇನು ಅಷ್ಟಲ್ಲಿ ದರ್ಶನ್ನು ಹೀರೋ ಆಗಿದ್ದ ಸೊ ಅವನು ನೀನು ಏನು ಒಬ್ಬ ಮಗ ಹೀರೋ ಆಗಿರ್ತಾನೆ ಇನ್ನೊಬ್ಬ ಮಗ ಇನ್ನು ಸಿನಿಮಾಲ್ಲಿ ಹೆಂಗಿರ್ತಾನೋ ಅನ್ನೋದು ಭಯ ಇದೆ ಅಲ್ವಾ ಡೋಂಟ್ ವರಿ ಅವನ್ ಅವನ ಲೆವೆಲ್ಗೆ ಇಲ್ಲದೆ ಆದರೂ ಒಬ್ಬ ಸಿನಿಮಾಗೆ ಬಂದು ಅನುಕೂಲವಾಗಿ ಹೆಂಗಿರ್ಬೇಕು ಆ ಲೆವೆಲ್ಗಂತೂ ನಾನು ಹಾಕ್ತೀನಿ ದಯವಿಟ್ಟು ನನಗೆ ಸಿನಿಮಾ ಮಾಡೋಕ್ಕೆ ಬಿಡು ಅಂತೆಲ್ಲ ಹೇಳಿ ಅವರು ಒಪ್ಕೊಂಡು ಹಂಗೆ ಸಿನಿಮಾಗೆ ಬಂದು ಬಂದಿದ್ದರು ಸಿನಿಮಾ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ಟಿ ಟಿ ಇಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್ ಮಗ ಆಲ್ವೇಸ್ ಯಾವ ಪಾಯಿಂಟಲ್ಲೂ ಕಮರ್ಷಿಯಲ್ ಸಿನಿಮಾನೇ ವರ್ಕ್ ಆಗುತ್ತೆ ಸೀರಿಯಸ್ಲಿ ನಾವು ಇವಾಗ ಎಲ್ಲರೂ ಹೇಳ್ತಾರೆ ನಾವು ಫಾರಿನ್ ಸಿನ್ಮಾಸ್ ನೋಡಬೇಕು ಇದನ್ನು ನೋಡಬೇಕು ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ರಿ ಅದು ಇದು ಅಂತ ಕರೆಕ್ಟಾಗಿ ನಮ್ಮ ಸಹ ಕನ್ನಡ ಹಿಂದಿಂದು ನೋಡಿದ್ರೆ ನಮ್ಮಲ್ಲಿರೋಂಥ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮಲ್ಲಿರೋವಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸೊ ಸ್ಟ್ರಾಂಗ್ ಕಂಪ್ಯಾರಿಸನ್ ಕೊಡೋಕ್ಕೆ ಗುರು ನಿಮ್ಮದ್ರಲ್ಲಿ ಬೆಸ್ಟ್ ಡೈರೆಕ್ಟರ್ ನಮ್ಮ ರಾಜ್ಮೌಳಿ ಥರ ಯಾರಿದ್ದಾರೆ ಅಂತ ಅವ್ರನ್ನ ಕೇಳಿದ್ರೆ ಇವರು ಪ್ರಶಾಂತ್ ನಿಲ್ ಇದ್ದಾನೆ ಅಂತ ತೋರಿಸ್ಬೋದು